ஸ்ரீகுருப்போ நம பரமகுருப்போ நம ஸ்ரீமதானந்ததீர்த்தபகவத்பாதாச்சாரியகுருப்போ நம ஹரி ஓம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் சைவ ததோ ஜயமுதீரரே. தர்ம விஜயான வைராக்ய பரமைஸ்வர்யசாலினஹ ஆனந்ததீர்த்த பகவத் பாதான் வந்தே நிரந்தரம். நமோஸ்து தாத்விகா தேவாஹ விஷ்ணு பக்தி பராயணாஹ தர்ம மார்க்கே ப்ரேரந்து பவந்து சர்வதேவஹி. நௌமின்யாய சுதாதிகிருஜ்ஜய முனீன் ஸ்ரீபாதராட்சன்மணின் வியாசாரியான் விவிதாகமத்விவிஹரான் ஸ்ரீவாதிராஜானபி வந்தே ஹம்சபரான் ரகூத்தமகுரும் வைதத்யவாராம் நிதின் ஸ்ரீ சத்யவிரத ராகவேந்திர முனிபாம் சத்போத சத்யானபாம் சத்யாபிஜ்ஞகராப்ஜோத்தான் பஞ்சாஷத் வருஷ பூஜகான் சத்யப்பிரமோத தீர்த்தார்யான் நௌமின்யாய சுதாரதான் சாஸ்திரேஷு பாரதஷ்வாரம் சாஸ்திரஜ்ஞேஷு ச வத்சலம் தீனபக்தோத்தாரகரம் ஸ்ரீ சத்யாத்மானம் யதிம் பஜே. வித்யாபீட விதாதாரம் வித்யாவாரிதி சந்திரம் வித்யார்த்தி வத்சலம் வந்தே மகாமஹிம சத்குரும். அபாதமௌலி பர்யந்தம் குருணாம் ஆக்ருதிம் ஸ்மரேத் தேன விக்னாஹ ப்ரணஷ்யந்தி சித்யந்தி ச மனோரதாஹ. ஹரி ஓம். ஸ்ரீ குருப்யோ நம. ஹரி ஓம். ஸ்வஸ்த்யஸ்து. ஸ்ரீ கணேஷாய நம. ஸ்ரீ லக்ஷ்மீ நரசிம்ஹாய நம. பகவான் வேதவியாசதேவரு 18 புராணங்களன்னு நமக்கு ரச்சனை மாடி கொட்டிட்டாரு. ஆ 18 புராணங்களில் கெலவு புராண கெலவு பாகங்களில் 12 மாசங்கள மகாத்மியவன்னு ತುಂಬ சுந்தரவாகி ரமணீயமாகி மனுஷ்யனு ஆயா மாசங்களில் தன் கர்த்தவ்ய ತಾನು ಮಾಡಬೇಕಾದ ಧರ್ಮ ಹಾಗೂ ವಿಧಿ ವಿಧಾನಗಳನ್ನು ಯಾವ ಕರ್ಮವನ್ನು ಬಿಡಬೇಕು ಏನು ದಾನ ಧರ್ಮವನ್ನು ಮಾಡಬೇಕು ಸೊಗಸಾಗಿ ಅತ್ಯಂತ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಚಿಕ್ಕದಾದ ಒಂದು ಭಾಗ ಚೈತ್ರ ಮಾಸದ ಮಹಾತ್ಮ್ಯ ಅಂತ ಅದಕ್ಕೆ ಕರೀತೇವೆ. ಆ 29 ಅಧ್ಯಾಯಗಳಲ್ಲಿ ಈ ಚೈತ್ರ ಮಾಸಕ್ಕೆ ಇರುವಂತಹ ಶ್ರೇಷ್ಠತೆ ಚೈತ್ರ ಮಾಸದ ವರ್ಣನೆ ಆ ಮಾಸದಲ್ಲಿ ಮಾಡಬೇಕಾದ ಕರ್ತವ್ಯಗಳೇನು ಹಾಗೂ ಧರ್ಮಗಳೇನು ಹಾಗೂ ನಾವು ಮಾಡಬೇಕಾದ ದಾನ ಧರ್ಮಗಳನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಮೊಟ್ಟ ಮೊದಲು ವೇದವ್ಯಾಸ ದೇವರು ಯಾವುದೇ ಒಂದು ಶಾಸ್ತ್ರದ ಶ್ರವಣ ಮನನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುವಾಗ ಪುರಾಣವನ್ನು ಕೇಳಲು ಪ್ರಾರಂಭವನ್ನು ಮಾಡುವಾಗ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಸ್ತೋತ್ರವನ್ನು ಮಾಡಿ ನಾವು ಅವರಿಗೆ ಇದು ನಿರ್ವಿಘ್ನವಾಗಿ ಸಾಗಲಿ ಅಂತ ಪ್ರಾರ್ಥನೆ ಮಾಡಿ ಮುಂದೆ ಪ್ರಾರಂಭವನ್ನು ಮಾಡಬೇಕು. ಹಾಗೆ ಸಾಕ್ಷಾತ್ ವೇದವ್ಯಾಸ ದೇವರು ನಾರಾಯಣ ದೇವರನ್ನು ಮತ್ತು ಲಕ್ಷ್ಮೀದೇವಿಯನ್ನು ಜೀವೋತ್ತಮರಾದ ಮುಖ್ಯಪ್ರಾಣದೇವರನ್ನು ಸರಸ್ವತೀ ದೇವಿಯರನ್ನು ಹಾಗೂ ಮನೋಭಿಮಾನಿಗಳಾಗಿರತಕ್ಕಂತಹ ಮಹರುದ್ರದೇವರು ಇತ್ಯಾದಿ ಎಲ್ಲ ದೇವತೆಗಳಿಗೂ ನಮಸ್ಕಾರವನ್ನು ಮಾಡಿ ಪ್ರಾರಂಭವನ್ನು ಮಾಡ್ತಾರೆ. ಕತೆ ಹೇಗೆ ಶುರು ಆಗುತ್ತೆ ಅಂದರೆ ಪುರಾಣಗಳಲ್ಲಿ ಪ್ರಸಿದ್ಧ ಏನು ಪ್ರಸಿದ್ಧ ಇದೆ ಅಂದರೆ ಒಂದು ಯಾರೋ ಒಬ್ಬ ಪ್ರಶ್ನೆಯನ್ನು ಕೇಳಬೇಕು, ಆ ಪ್ರಶ್ನೆಯನ್ನು ಕೇಳಿದಾಗ ಉತ್ತರವನ್ನು ಕೊಡುವ ನಿಮಿತ್ತ ಮಾಡಿಕೊಂಡು ಎಲ್ಲ ಧರ್ಮಗಳನ್ನು ನೀತಿಗಳನ್ನು ಶಾಸ್ತ್ರಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಹಾಗೆ ಋಷಿಗಳೆಲ್ಲರೂ ಕೂಡ ಸೇರಿಕೊಂಡು ಪ್ರಶ್ನೆ ಮಾಡ್ತಾರೆ. ಸಂಕ್ಷೇಪವಾಗಿ ನಮಗೆ ಈಗಾಗಲೇ 12 ಮಾಸಗಳ ಮಹಾತ್ಮ್ಯವನ್ನು ಹೇಳಿದ್ದೀರಿ, ಅತಿ ಸಂಕ್ಷೇಪವಾಗಿ ಹೇಳಿದ್ದೀರಿ. ಸ್ವಲ್ಪ ವಿಸ್ತಾರವಾಗಿ ನಮಗೆ ಮಾಸದ ಧರ್ಮವನ್ನು ತಿಳಿದು ಅನುಷ್ಠಾನ ಮಾಡಲಿಕ್ಕೆ
ಅನುಕೂಲ ಆಗುವ ಹಾಗೆ ಭಕ್ತಿ ಶ್ರದ್ಧೆ ಬೆಳೆಯುವ ಹಾಗೆ ನಮಗೆ ಉಪದೇಶವನ್ನು ಮಾಡಬೇಕು ಅಂತನ್ನುವುದನ್ನು ಎಲ್ಲ ಋಷಿಗಳು ಸೇರಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಸೂತಾಚಾರ್ಯರು ಭೂಭೂ ಋಷಿವರ ಸರ್ವೇ ಯೂಯಂ ಧನ್ಯಾಸ್ತಪಸ್ವಿನಃ ಭವದ್ವಿ ಪರಮ ಪ್ರಶ್ನ ಕೃತೋ ಲೋಕೋಪಕಾರಕಃ. ಏನು ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವೀಗ? ಮಾಸದ ಮಹಾತ್ಮ್ಯದ ಕಥೆಯನ್ನು ಹೇಳಬೇಕು ಅಂಥೇಳಿ. ನೀವೆಲ್ಲರಿಗೆ ನಿಜವಾಗಿ ಪ್ರಶ್ನೆ ನೀವು ಕೇಳಬೇಕಾದದ್ದೇ ಇಲ್ಲ. ಯಾಕೆ ಗೊತ್ತಾ? ಯೂಯಂ ಧನ್ಯಾಸ್ತಪಸ್ವಿನಃ, ನೀವೆಲ್ಲರೂ ಮಹಾಧನ್ಯರು, ತಪಸ್ವಿಗಳು. ಯಾವ ಕಾಲಕ್ಕೆ ಏನು ಅನುಷ್ಠಾನ ಮಾಡಬೇಕು ಅಂತನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಿಮಗೆ ಬೇಕಾಗಿಲ್ಲ ಯಾಕೆ ಈ ಪ್ರಶ್ನೆ ಕೇಳಿದ್ದು ನೀವು ಅಂತಂದರೆ, ಪ್ರಶ್ನಕೃತೋ ಲೋಕೋಪಕಾರಕಃ, ಆ ಪ್ರಶ್ನೆ ಮಾಡಿದ್ದನ್ನು ಬೇರೆ ಯಾವುದಕ್ಕೂ ಅಲ್ಲ, ಲೋಕದಲ್ಲಿ ಜನರು ಇರ್ತಾರಲ್ಲ ಆ ಲೋಕದಲ್ಲಿರುವ ಜನರ ಉದ್ಧಾರಕ್ಕಾಗಿ, ಅವರಿಗೆ ಮಾಡುವ ಉಪಕಾರಕ್ಕಾಗಿ ನೀವು ಕೇಳಿದ್ದು. ಹೇಗಿರುತ್ತೆ ಅಂದರೆ, ಮನೆಯಲ್ಲಿ ತಾಯಿ ಇರ್ತಾಳೆ, ಮಗುವಿಗೆ ಏನು ಬೇಕು ಅಂತ, ಮಗು 2 ವರ್ಷದ ಮಗುವಿಗೆ ಏನು ಬೇಕು ಅಂತ ಗೊತ್ತಿಲ್ಲ, ಅಳತಾ ಕೂತಿರುತ್ತೆ. ಅಳತಾ ಕೂತಿರುವಂತಹ ಪ್ರಸಂಗ ಹೀಗೆ ಏಪ್ರಿಲ್ ಮೇ ಬಿಸಿಲಿನ ಗಾಲದಲ್ಲಿ ತುಂಬ ಚೆನ್ನಾಗಿರುವಂತಹ ಬಿಸಿ ಬಿಸಿಯಾದದ್ದು ಯಾವುದೋ ಒಂದು ಕಬ್ಬಿನ ಹಾಲು ಇಂಥದ್ದನ್ನು ತಂದು ಕುಡಿಸ್ತಾರಾ? ಇಲ್ಲ, ಮೊದಲೇ ಹೊರಗಡೆ ಬಿಸಿಲಿದೆ, ಆ ಕುಡಿಯೋ ಪದಾರ್ಥವೂ ಹೀಟು, ಅದು ಕೂಡ ಇನ್ನೂ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ, ಬೇಡ, ಅದಕ್ಕೆ ಮಜ್ಜಿಗೆ ಕುಡಿಸೋಣ, ಮೊಸರನ್ನು ಊಟ ಮಾಡಿಸೋಣ ಅಂತ ತಾನೇ ತಿಳಿದು ಆ ಮಗುವಿಗೆ ಯಾವುದು ಒಳ್ಳೆಯದು ಅಂತನ್ನೋದನ್ನು ತಾನು ಬೇಡಿ ಹಾಕಿಸಿಕೊಂಡು, ಮನೆಯಲ್ಲಿ ಯಾರು ಹಿರಿಯರಿರ್ತಾರೋ, ಅತ್ತೆ ಮಾವನು, ಇಲ್ಲ ಮೊಸರನ್ನು ಹಾಕಿ ಅಂತ ಕೇಳಿ ಹಾಕಿಸಿಕೊಂಡು ಮಗುವಿಗೆ ಊಟ ಮಾಡಿಸ್ತಾರೆ. ಹೊರತು ಮಗು ಬಾಯಿ ಬಿಟ್ಟು ಕೇಳುತ್ತಾ? ಇಲ್ಲ. ಹಾಗೆ ತಾಯಿಯ ಸ್ಥಾನದಲ್ಲಿ ಇರುವಂತಹ ಈ ಋಷಿಗಳೆಲ್ಲರೂ ಕೂಡ ಈ ಮುಂದೆ ಬರುವ ಸಜ್ಜನರು, ಈ ಅವರಿಗೆ ಏನು ಒಳ್ಳೆಯದೋ, ಏನು ಕೇಳಬೇಕೋ, ಏನು ಬಿಡಬೇಕೋ ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತನ್ನೋದಕ್ಕಾಗಿ ನಾವು ಋಷಿಗಳೆಲ್ಲರೂ ನಮ್ಮ ಪರವಾಗಿ ಪ್ರಶ್ನೆ ಮಾಡ್ತಾರೆ, ಮಾಸಗಳ ಮಹಾತ್ಮ್ಯವನ್ನು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡಬೇಕು ಅಂಥೇಳಿ. ಅದರಲ್ಲಿ ಅತೀ ಪ್ರಧಾನವಾದದ್ದು ಮೊದಲನೇ ಮಾಸ ಚೈತ್ರ ಮಾಸ. ಆ ಚೈತ್ರ ಮಾಸದ ಮಹಾತ್ಮ್ಯವನ್ನು ಸೂತಾಚಾರ್ಯರು ಹೇಳಿ ಶುರು ಮಾಡ್ತಾರೆ. ಸಮಾಧಾನೇನ ಮನಸ ಶೃಣುಧ್ವಂ ಪ್ರೋಚ್ಯತೆ ಮಯ. ನೀವೇನು ಕೇಳಿದ್ದೀರೋ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೇನೆ. ಕೊಡುವಾಗ ನೀವು ಸಮಾಧಾನದಿಂದ ಕೇಳಿ. ಶೃಣುಧ್ವ ಮನಸ, ಸಮಾಧಾನ ಚಿತ್ತದಿಂದ ಕೇಳಿ. ಅಂದರೆ ಮನಸ್ಸಿನಲ್ಲಿ ಇಲ್ಲದ ಸಲ್ಲದ ವಿಚಾರವನ್ನು ಹಾಕಿಕೊಂಡು, ಯಾರೋ ಏನೋ ಅಂತಾರೆ ಅಂತನ್ಕೊಂಡು ಹಾಗೆಲ್ಲ ಕೇಳಬೇಡಿ. ಅದನ್ನು ಏಕಾಗ್ರ ಚಿತ್ತದಿಂದ ಈ ಪುರಾಣದ ಶ್ರವಣವನ್ನು ಮಾಡಬೇಕು. ಮಾಸಾನಾಂ ಪ್ರಥಮೋ ಮಾಸ, ಮೊಟ್ಟ 12 ಮಾಸಗಳಲ್ಲಿ ಮೊಟ್ಟ ಮೊದಲಿನ ಮಾಸ ಅಂತಂದರೆ ಬೇರೆ ಯಾವುದೂ ಅಲ್ಲ, ಅದು ಚೈತ್ರ ಮಾಸ. ಆದ್ದರಿಂದಾಗಿ ಆ ಚೈತ್ರ ಮಾಸದ ಮಹತ್ವವನ್ನು ನಾನು ವಿಸ್ತಾರವಾಗಿ ನಿಮಗೆ ತಿಳಿಸುತ್ತೇನೆ. ಆದ್ದರಿಂದಾಗಿ ನೀವು ಕೇಳುವಂಥವರಾಗಬೇಕು ಅಂತನ್ನೋದನ್ನು ಹೇಳುತ್ತಾರೆ. ಮಾ ದಾನಯಜ್ಞ ತಪಕ್ಕರಮ ಸರ್ವಕಾಮ ಫಲಸ್ಮೃತಃ. ಚೈತ್ರ ಮಾಸದಲ್ಲಿ ಮಾಡುವ ಯಜ್ಞ ಆಗಲಿ, ದಾನ ಧರ್ಮಗಳಾಗಲಿ, ಹಾಗೂ ತಪಸ್ಸಾಗಲಿ, ಎಲ್ಲವೂ ಕೂಡ ತನ್ನ ಮನಸ್ಸಿಗೆ ಅಭೀಷ್ಟವಾದದ್ದನ್ನು, ತಾನು ಮನಸ್ಸಿನಲ್ಲಿ ಏನು ಬೇಕು ಅಂತ ಆಸೆಪಟ್ಟು ದಾನ ಧರ್ಮ ಅಥವಾ ಸೇವೆಯನ್ನು ಮಾಡ್ತಾನೆ ಅದು ಕೊಟ್ಟೇ ತೀರುತ್ತೆ. ಅದರಲ್ಲಿ ಎರಡೇ ಮಾತಿಲ್ಲ. ಆದರೆ ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ಅದನ್ನು ಪರಿಪೂರ್ಣ ಮಟ್ಟದಲ್ಲಿ ಮಾಡಬೇಕು. ಯಸ್ಮಿನ್ ಸ್ನಾನಂಚ ದಾನಂಚ ಭವೇತ್ ಕೋಟಿ ಗುಣಾಧಿಕಂ. ಈ ಚೈತ್ರ ಮಾಸದಲ್ಲಿ ಮಾಡುವ, ಬೇರೆ ದಿನಗಳಲ್ಲಿ ಮಾಡುವ ಸ್ನಾನಕ್ಕೂ, ಬೇರೆ ದಿನಗಳಲ್ಲಿ ಮಾಡುವ ದಾನ ಧರ್ಮಗಳಿಗೂ, ಬೇರೆ ದಿನಗಳಲ್ಲಿ ಮಾಡುವ ಪರಮಾತ್ಮನ ಗುರುಗಳ ಸಜ್ಜನರ ಸೇವೆ, ಯಾರೋ ಒಬ್ಬರು ಮನೆಗೆ ಬಂದಿರ್ತಾರೆ, ಬಾಯಾರಿಕೆಯಿಂದ ಬಂದಿರ್ತಾರೆ, ಬೇರೆ ದಿನಗಳಲ್ಲಿ ಬನ್ನಿ ತೆಗೆದುಕೊಳ್ಳಿ ಅಂತಂಥೇಳಿ ನೀರನ್ನು ಕುಡಿಲಿಕ್ಕೆ ಕೊಡ್ತೇವೆ ನಾವು. ಆ ನೀರನ್ನು ಕೊಟ್ಟಾಗ ಎಷ್ಟು ಪುಣ್ಯ ಬರಬೇಕೋ, ಆದರೆ ಚೈತ್ರ ಮಾಸದಲ್ಲಿ ಅಷ್ಟೇ ಹಸಿದು ಬಂದ, ಅವನು ಇವನು ಅಂತ ಹೇಗೇನೂ ಇಲ್ಲ, ಬಾಯಾರಿಸಿಕೊಂಡು ಬಂದಿದ್ದಾನಲ್ಲ, ಎಂತಹ ವ್ಯಕ್ತಿಯಾದರೂ ಚಿಂತೆ ಇಲ್ಲ, ಅವನಿಗೆ ಯೋಗ್ಯವಾದ ಸ್ಥಾನದಲ್ಲಿ ಕೂಡಿಸಿ ಅವನಿಗೆ ಒಂದು ಲೋಟ ನೀರನ್ನು ಕುಡಿಲಿಕ್ಕೆ ಕೊಟ್ಟರು ಸಾಕು, ಬೈದು ಕೊಡೋದಲ್ಲ, ತೃಪ್ತಿಯಿಂದ ಹಸಿದು ಬಿಸಿಲಿನಲ್ಲಿ ಬಂದಿದ್ದೀಯಪ್ಪ, ಕೂಡು ನೀರನ್ನು ಕುಡಿತೇನೆ ಕೊಡ್ತೇನೆ ಅಂತ ಕಾಲಕ್ಕೆ ಕೊಡುವ ನೀರು ಕೂಡ ಅದು
ಹೆಚ್ಚು ಒಂದು ಕೋಟಿ ಪಟ್ಟು ಹೆಚ್ಚು ಗುಣ ಪುಣ್ಯವನ್ನು ತಂದುಕೊಡುವಂತಹದ್ದು. ಅಷ್ಟೇ ಅಲ್ಲದೇನೆ ತೀರ್ಥೇಶು ಪ್ರಥಮಂ ಯತ್ತದ, ಎಲ್ಲ ವಸ್ತುವಿನಲ್ಲಿ ಮೊಟ್ಟ ಮೊದಲನೆಯದ್ದು ಇದು ಶ್ರೇಷ್ಠವಾದದ್ದು ಅಂತಿದೆ. ಅದಕ್ಕಾಗಿ ನೋಡ್ತೇವೆ ಈ ಬಟ್ಟೆಗೆ ಯಾಕೆ ಎ ಕ್ವಾಲಿಟಿ, ಇದು ಫಸ್ಟ್ ಕ್ವಾಲಿಟಿ, ಅದು ಗ್ರೇಡ್ ಚೆನ್ನಾಗಿದೆ ಅದು ಅಂತ ಒಂದೊಂದು ಹೆಸರನ್ನು ಕೊಡ್ತಾರೆ ಸಮಾಜದಲ್ಲಿ. ಹಾಗೆ ಎಲ್ಲ ಕಡೆಗೆ ನಾವು ನೋಡ್ತೇವೆ ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ ಇದೆ, ಗ್ರಹಗಳಲ್ಲಿ ಸೂರ್ಯ ಶ್ರೇಷ್ಠನಿದ್ದಾನೆ, ಹೀಗೆ ವೃಕ್ಷಗಳಲ್ಲಿ ಕಲ್ಪವೃಕ್ಷ ಶ್ರೇಷ್ಠ, ಇನ್ನು ಆಕಳಿನಲ್ಲಿ ಕಾಮಧೇನು ಶ್ರೇಷ್ಠ, ನಾಗಗಳಲ್ಲಿ ಶೇಷದೇವರು ಉತ್ತಮ, ಹೀಗೆ ಒಂದೊಂದರಲ್ಲಿ ಒಂದೊಂದು ಉತ್ತಮ. ಹಾಗೆ ಮಾಸಗಳಲ್ಲಿ ಅತಿ ಉತ್ತಮವಾಗಿರತಕ್ಕಂತಹ ಮಾಸ ಚೈತ್ರ ಮಾಸ, ಅದು ಮೊದಲನೇ ಮಾಸವಾಗಿದೆ. ಅದಕ್ಕಾಗಿ ಅತಿ ಶ್ರದ್ಧೆ ಭಕ್ತಿ ಮತ್ತು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಸೇರಿಕೊಂಡು ವಿಶಿಷ್ಟವಾದ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಬೇಕು. ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾದದ್ದು ಪ್ರಾತಃಕಾಲದ ಸ್ನಾನ. ಪ್ರಾತಃಕಾಲದ ಸ್ನಾನ ಈ ಚೈತ್ರ ಮಾಸದಲ್ಲಿ ಬೆಳಗಿನ ಜಾವ ಸ್ನಾನ ಮಾಡೋದು ಅಂದರೆ ತುಂಬ ಏನು ತೊಂದರೆ ಆಗೋದಿಲ್ಲ. ಯಾಕಂದರೆ ಮನುಷ್ಯನಿಗೆ ಯಾವಾಗ ಚಳಿ ಆಗುತ್ತೋ ಆಗ ಚಳಿ ನೀರಿನ ಸ್ನಾನ ಮಾಡೋದ್ರೆ ತುಂಬ ಕಷ್ಟ ಆಗಬಹುದು. ಈಗ ಬೇಸಿಗೆ ಬೇರೆ, ಚೈತ್ರ ಮಾಸ ಏಪ್ರಿಲ್ ತಿಂಗಳಲ್ಲಿ ಬರುವಂಥದ್ದು, ಆಗ ತುಂಬ ಬಿಸಿಲು, ಅದರಲ್ಲಿ ಈ ಬಾರಿಯಂತೂ ತುಂಬಾ ಬಿಸಿಲಿದೆ. ಎಷ್ಟು ಮೈ ಮೇಲೆ ತಣ್ಣೀರು ಬೀಳುತ್ತೋ ಅಷ್ಟು ಹಬ್ಬ ಆಯಾಸ ಕಡಿಮೆ ಆಗುತ್ತೆ, ಏನೋ ಒಂದು ತೃಪ್ತಿ, ಏನೋ ಒಂದು ಆನಂದ ಸಂತೋಷ. ಹೇಗಿದ್ರೆ ಕಾಲಕ್ಕೆ ತಕ್ಕಂತೆ ಅವನಿಗೆ ನಮ್ಮ ಟ್ರೀಟ್ಮೆಂಟ್, ನಮ್ಮ ಸೇವೆ ಇರಬೇಕು. ಮನೆಗೆ ಬಂದಿರ್ತಾರೆ, ಮನೆಗೆ ಬಂದಿರ್ತಾರೆ ಏನಂತಂದರೆ ಹೇಗೆ ಚಳಿಗಾಲದಲ್ಲಿ ಬಂದಿರ್ತಾರೆ, ತಂಪಾದ ನೀರನ್ನು ಕೊಡೋದು, ಅಯ್ಯೋ ಅತಿಥಿಗಳು ಬಂದಿದ್ದಾರೆ ಅಂಥೇಳಿ ಚಳಿಗಾಲ ವೈಶಾಖ ಮಾಸ ಇರುತ್ತೆ, ಬಿಸಿ 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 ನೀರಂತಂದು ಅವರಿಗೆ ಕಾಲನ್ನು ತೊಳ್ಕೊಳ್ಳಿಕ್ ಕೊಡೋದು. ಅದೆಲ್ಲ ಬಿಟ್ಟು ಬೇಸಿಗೆಗಾಲದಲ್ಲಿ ಬಿಸಿ ನೀರ, ಚಳಿಗಾಲದಲ್ಲಿ ಚಳಿ ನೀರನ್ನು, ಹಾಗಲ್ಲ, ಚಳಿಗಾಲದಲ್ಲಿ ಬಿಸಿ ನೀರಿನಿಂದ ಕಾಲನ್ನು ತೊಳಿಬೇಕು, ಬೇಸಿಗೆಗಾಲದಲ್ಲಿ ತಣ್ಣೀರಿನಿಂದ ಕಾಲನ್ನು ತೊಳಿಬೇಕು. ಕಾರಣ ಇಷ್ಟೇ, ಯಾವ ವಸ್ತುವನ್ನು ಬಿಸಿ ನೀರಿನಿಂದ ತೊಳೆದಾಗ ಅವನಿಗೆ ಹಿತ ಅನಿಸಬೇಕು, ಅಬ್ಬಾ ಇಷ್ಟು ಚಳಿ ನಡುತ್ತಾ ಇದೆ, ಸ್ವಲ್ಪ ಬಿಸಿನೀರು ಹಾಕಿದರೂ ಅಬ್ಬಾ ಹಯಾಸ ಏನೋ ಚೆನ್ನಾಗಿ ಅನಿಸುತ್ತೆ ಅಂತ ಹಾಗಾಗಬೇಕು. ಮನುಷ್ಯ ಕಾಲಕ್ಕೆ ತಕ್ಕಂತೆ ಅವನ ವರ್ತನೆ ಇರಬೇಕು, ಕಾಲಕ್ಕೆ ತಕ್ಕಂತೆ ಅವನ ವಸ್ತುವಿನನ್ನು ಕೊಡುವಂಥವನಾಗಬೇಕು. ಹಾಗೆ ಚೈತ್ರ ಮಾಸದಲ್ಲಿ ತಾನು ಬೆಳಗಿನ ಜಾವ ಸ್ನಾನ ಮಾಡೋದು ಆಯಾಸ ಕಷ್ಟ ಏನಲ್ಲ. ಆದ್ದರಿಂದ ಆದಷ್ಟು ಪ್ರಯತ್ನಪಟ್ಟು ವಿಶೇಷವಾಗಿ ನಾವು ಚೈತ್ರ ಮಾಸದಲ್ಲಿ ಪ್ರಾರಂಭದಲ್ಲಿ ಬೆಳಗಿನ ಜಾವ ವಿಶೇಷವಾಗಿ ಸ್ನಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲ ಋಷಿಗಳು ಕೇಳ್ತಾರೆ, ಸ್ವಾಮಿ ನೀವೇನೋ ಹೇಳಿದಿರಿ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು ಅಂತ ನಮಗೆ ಹೇಳಿದ್ದೀರಿ, ಆದರೆ ಆ ಮಾಸದ ಮಹಿಮೆಯನ್ನು ಸ್ವಲ್ಪ ಮಟ್ಟಿಗೆ ನಮಗೆ ತಿಳಿಯೋ ಹಾಗೆ ವರ್ಣನೆ ಮಾಡ್ತೀರಾ, ಅದು ಯಾಕೆ ಮಾಡಬೇಕು ಅಂತ ಅನ್ನೋದನ್ನು ನಮಗೆ ಸಂಕ್ಷೇಪವಾಗಿ ತಿಳಿಸಿಕೊಡ್ತೀರಾ ಅಂತ ಕೇಳಿದಾಗ ಆಗಲಿ ಅವಶ್ಯವಾಗಿ ಆಗಲಿ ಮಾಸದ ವೈಶಾಖ ಮಾಸದ ವರ್ಣನೆಯನ್ನು ಮಾಡ್ತೇನೆ ಮತ್ತು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಮಾಡುವ ಸ್ನಾನದ ಮಹಿಮೆಯನ್ನು ನಿಮಗೆ ತಿಳಿಸ್ತೇನೆ. ಅದರಿಂದಾಗಿ ಸ್ನಾನ ದೇಹಕ್ಕೆ ಒಳ್ಳೆಯದು ಒಳಿತು ಗೊತ್ತು, ಜೊತೆಗೆ ಅದೇ ಮಾಡುವ ಸಮಯವನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. 8:30 ನಾನು ಮಲಗೆದ್ದು 8:00-9:30 ತನಕ ಎಲ್ಲ ಮಾಡಬಾರದ ಕೆಲಸವನ್ನು ನಾನು ಮುಗಿಸಿಕೊಂಡು ನಂತರದಲ್ಲಿ ಸ್ನಾನ ಮಾಡ್ತೇನೆ ಅನ್ನೋ ಬದಲಿ ಬೆಳಗಿನ ಜಾವ ಅರುಣೋದಯಕ್ಕೆ ಕಿಂತು ಮೊಟ್ಟ ಮೊದಲೇ ಎದ್ದು ತಾನು ಸ್ನಾನವನ್ನು ಮಾಡೋದು ದೇಹಕ್ಕೆ ಒಳ್ಳೆಯದು. ಆಯುರ್ವೇದ ಶಾಸ್ತ್ರ ವೈದ್ಯಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ಸೂರ್ಯೋದಯ ಆದ ಮೇಲೆ ಮಲಗ್ತಾರೋ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅರ್ಥ. ಯಾವನು ಆ ಸೂರ್ಯೋದಯ ಕಾಲಕ್ಕೆ ಅವನು ಎದ್ದ ವ್ಯಕ್ತಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿನೀರು ಸ್ನಾನ ಮಾಡಬೇಕು ಇಲ್ಲಂತ ಅನ್ನೋದಿಲ್ಲ, ಬಿಸಿನೀರು ಮಾಡೋದ್ರಿಂದ ಎಷ್ಟು ಒಳ್ಳೆಯದೋ ಅಷ್ಟೇ ತಣ್ಣೀರಿನ ಬಿಸಿ ನೀರಿಗಿಂತಲೂ ಕೂಡ ತಣ್ಣೀರಿನ ಸ್ನಾನ ದೇಹಕ್ಕೆ ತುಂಬ ಒಳ್ಳೆಯದು, ಅವನನ್ನು ಆರೋಗ್ಯವಂತನನ್ನಾಗಿಡುತ್ತೆ. ಹಳೆ ಕಾಲದಲ್ಲಿ, ಹಳೆ ಕಾಲ ಅಂತಂದರೆ ಇನ್ನೊಂದು 100 ವರ್ಷದ ಹಿಂದಕ್ಕೆ ಹೋದರೆ ಅವರೆಲ್ಲ ಈಗಿರುವ ವಯೋವೃದ್ಧರು 80-90 ವರ್ಷ ಯಾರಿರ್ತದೋ ಅವ್ರಿಗೆ ನೋಡಿ ಗಟ್ಟಿಮುಟ್ಟಿಯಾಗಿ ಚೆನ್ನಾಗಿರ್ತಿದ್ರು ಅವರು. ಯಾಕೆ ಅವರು ಬೆಳಗಿನ ಜಾವ 5 ಗಂಟೆಗೆದ್ದು ನದಿಗೋ ಆ ಕೆರೆಗೋ ದೂರಕ್ಕೆ ಹೋಗಿ ನಡೆದು ಹೋಗಿ ಸ್ನಾನವನ್ನು ಮಾಡಿಕೊಂಡು ನಡೀತಾ ಬರ್ತಾಯಿದ್ರು. ನಮಗೆ ಇವತ್ತು ನಡೆಯೋದಂದರೆ ಗೊತ್ತಿಲ್ಲ, ಹೊರಗಡೆ ಕಾಲಿಟ್ಟರೆ ಸಾಕು ಗಾಡಿಯ ಮೇಲೆ ಕಾಲಿಡಬೇಕು,
ಗಾಡಿಯಿಂದ ಕೆಳಗೆ ಕಾಲಿಟ್ಟರೆ ಮನೆ ಒಳಗೆ ಕಾಲು ಬರಬೇಕು. ಅಷ್ಟಕ್ಕೆ ನಾವು ಅನುಕೂಲರಾಗಿದ್ದೇವೆ, ನಮ್ಮನ್ನು ಅಷ್ಟಕ್ಕೆ ನಾವು ಮಾರ್ಪಾಡು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಹೀಗಾಗಿ ನಮ್ಮಲ್ಲಿ ದೇಹದ ಕೊರತೆ, ನ್ಯೂನತೆ ಎಲ್ಲವೂ ಕೂಡ ಬರ್ತಾ ಇದೆ. ಆದ್ದರಿಂದಾಗಿ ಆ ಬೆಳಗಿನ ಜಾವ ಚಳಿ ನೀರಿನ ಸ್ನಾನ ಅಂತ ಅನ್ನೋದೇನಿದೆ ನೋಡಿ, ಅದು ತುಂಬ ಆರೋಗ್ಯದಾಯಕ. ಅದನ್ನೇ ಚೈತ್ರ ಮಾಸ ಮಹಾತ್ಮ್ಯದಲ್ಲಿ ಹೇಳ್ತಾರೆ, ಪ್ರಾತಃ ಕಾಲದಲ್ಲಿ ಎದ್ದು ನೀನು ಚಳಿ ನೀರಿನ ಸ್ನಾನವನ್ನು ಮಾಡಬೇಕು. ಚೈತ್ರ ಮಾಸಕ್ಕೆ ಸಮಾನವಾಗಿರತಕ್ಕಂಥದ್ದು ಮತ್ತೊಂದು ಬೇರೆ ಮಾಸಗಳು ಇಲ್ಲ, ಬೇರೆ ಮಾಸವೆಲ್ಲ ಇದೆ, ಅದೆಲ್ಲವೂ ಕೂಡ ಚೈತ್ರ ಮಾಸ ಬಂದಾದ ಮೇಲೇ ಬರೋದು, ಹೊರದು ಮೊಟ್ಟ ಮೊದಲು ಬರುವಂತಹದ್ದು ಅಲ್ಲ ಅಂತ ನಮ್ಮ ಮಾತನ್ನು ತಿಳಿಸ್ತಾರೆ. ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ಚೈತ್ರ ಮಾಸದ ವರ್ಣನೆ ಮಾಡುವಾಗ ಆ ಭವಿಷ್ಯೋತ್ತರ ಪುರಾಣ ಬಹಳ ಸುಂದರವಾಗಿ ಮಾಡ್ತದೆ. ಜಲದಾನಕ್ಕೆ ಸರಿಸಮಾನವಾದ ದಾನ ಮತ್ತೊಂದಿಲ್ಲ, ಅಂದರೆ ಬೇರೆ ದಾನವನ್ನು ಮಾಡಬಾರ್ದು ಅಂತಲ್ಲ, ಬೇರೆ ದಾನವನ್ನು ಅವಶ್ಯವಾಗಿ ಕಾಲಕ್ಕೆ ತಕ್ಕಂತೆ ಮಾಡಲೇಬೇಕು. ಆದರೆ ನೀರಿನ ದಾನ ಅಂತನ್ನೋದೇನಿದೆ ನೋಡಿ, ಅದು ಅದನ್ನು ಮಾಡುವುದು ಅತ್ಯಂತ ಅವಶ್ಯಕ. ಯಾಕೆಂದರೆ ಅದನ್ನು ಕೊಟ್ಟಾಗ ಅದರಲ್ಲಿ ಕೂಡಿದಾಗ ಅದನ್ನು ರಿಯಾಕ್ಷನ್ ಏನಿದ್ರೆ ಬೇಗನೆ ಸಿಗುತ್ತೆ. ತುಂಬ ನಡೆದುಕೊಂಡು ಬಂದಿದ್ದಾನೆ, ಬಿಸಿಲಿನಲ್ಲಿ ಆಯಾಸವಾಗಿದೆ, ನೀರು ಸಿಕ್ಕರೆ ಸಾಕು ಅಂತ ಇದ್ದಾನೆ. ಅಂಥವನಲ್ಲಿ ಒಂದು ತಂಬಿಗೆ ನೀರನ್ನು ಕೊಟ್ಟಾಗ ಅವನು ಕುಡಿತಾನೆ, ಅಬ್ಬ ಆಯಾಸ ಇಳಿತಪ್ಪ, ಬಾಯಿ ನನಗೆ ಹಸಿಯಾಯಿತು, ತೃಪ್ತಿ ಸಿಕ್ತು ಅಂತ ಹಾರೈಸ್ತಾನೆ ನೋಡಿ. ಅದರಿಂದ ಸಿಗುವ ನಮ್ಮ ಮೋಕ್ಷದ ಅಭಿವೃದ್ಧಿಯಾಗಲಿ, ಅದನ್ನು ನಮಗೆ ಸಿಗುವ ಸಂತೋಷ ಆಗಲಿ. ಈ ಸಂತೋಷ ಅಂತನ್ನೋದೇನಿದೆ, ನಮ್ಮ ಮನೆಗೆ ನೆಮ್ಮದಿ ಅಂತನ್ನೋದೇನಿದೆ, ಅದು ಬೇರೆ ಯಾವರಿಂದ ಬರೋದಿಲ್ಲ. ಈ ತರಹದ ಕಷ್ಟದ ಕಾಲದಲ್ಲಿದ್ದ ವ್ಯಕ್ತಿಗೆ ಸಹಾಯವನ್ನು ಮಾಡಿದಾಗ ಅವನ ಬಾಯಿಂದ ಬರುವ ನಾಲ್ಕು ಹರಕೆಯ ಮಾತುಗಳು, ಇಂಥ ಕಷ್ಟದಲ್ಲಿ ನನಗನ್ನು ಸಹಾಯ ಮಾಡಿದಿ ಒಳ್ಳೆಯದಾಗಲಿ, ನನಗೆ ಇಂಥ ಕಷ್ಟದಲ್ಲಿ ನನಗೆ ಕುಡಿಲಿಕ್ಕೆ ನೀರು ಕೊಟ್ಟು ನಿನಗೆ ಒಳ್ಳೆಯದಾಗಲಿ, ಹೀಗೆ ಹಾರೈಸ್ತಾನೆ ನೋಡಿ. ಅದಕ್ಕೆ ಸಿಗುವಷ್ಟು ನೆಮ್ಮದಿ ಬೇರೆ ಯಾವುದಕ್ಕೂ ನನಗೆ ಸಿಗೋದಿಲ್ಲ, ಬೇರೆ ಯಾವುದಕ್ಕೂ ನಮಗೆ ಸಿಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಆದಷ್ಟು ನೀರಿನ ದಾನ ಅತಿ ಶ್ರೇಷ್ಠವಾದ ದಾನ ಅಂತನೋ ಮಾತನ್ನು ಹೇಳ್ತಾರೆ. ನಭಾರ್ಯ ಪುರಾಣ ಬಹಳ ಸುಂದರವಾಗಿ ನಮಗೆ ಮತ್ತೊಂದು ಮಾತನ್ನು ತಿಳಿಸಿಕೊಡುತ್ತೆ. ನಸುಖಂ ಭಾರ್ಯಯಾ ಸಮಂ, ಹೆಂಡತಿಯ ಅತ್ಯಂತ ನನಗೆ ಅನುಕೂಲ, ನನಗೆ ಅವಳು ಅನುಕೂಲಲು ಅವಳಿಗೆ ನಾನು ಅನುಕೂಲನಾಗಿ ಇರುವಂತಹ ದಂಪತಿಗಳಿರ್ತಾರೆ ನೋಡ್ರಿ, ಅವರಲ್ಲಿರುವ ಸಾಮರಸ್ಯ, ಅವರಲ್ಲಿರುವ ಅನ್ಯೋನ್ಯತೆ, ಪ್ರೀತಿ, ಸುಖ, ಸಂತೋಷಕ್ಕೆ ಸಮಾನವಾದ ಸಂತೋಷ ಜಗತ್ತಿನಲ್ಲಿ ಬೇರೆ ಯಾವುದರಲ್ಲೂ ಇಲ್ಲ, ಬೇರೆ ಯಾವುದರಲ್ಲೂ ಇಲ್ಲ. ಆದ್ದರಿಂದಾಗಿ ಈ ತರಹ ಜಗತ್ತಿನಲ್ಲಿ ಅತೀ ಉತ್ತಮವಾಗಿರುತ್ತೆ. ಉಪವಾಸ ಮಾಡಲಿಕ್ಕೆ ಹೊರಟ್ರೆ ಏಕಾದಶಿ ಉತ್ತಮವಾದದ್ದು, ಹೀಗೆ ಬೇರೆ ಬೇರೆ ಎಲ್ಲವನ್ನು ಹೇಳ್ತಾ ಹಾಗೆ ಹನ್ನೆರಡು ಮಾಸಗಳಲ್ಲಿ ಮೊದಲನೇ ಮಾಸ ಅತಿ ಶ್ರೇಷ್ಠವಾದ ಮಾಸ ಅಂದರೆ ಬೇರೆ ಯಾವುದೂ ಅಲ್ಲ, ಅದು ಚೈತ್ರ ಮಾಸ ಅಂತನ್ನುವ ಅದರ ಮಹಿಮೆಯನ್ನು ನಮಗೆ ಸ್ವಲ್ಪ ಮಟ್ಟಿಗೆ ತಿಳಿಸಿ ಹೇಳ್ತಾರೆ. ಈ ಮಾಸದಲ್ಲಿ ಏನಾದರೂ ಒಂದು ಸಣ್ಣ ವ್ರತವನ್ನು ಅನುಷ್ಠಾನವನ್ನು ಮಾಡಲೇಬೇಕು. ನಮ್ಮ ಶಕ್ತಿ ಎಷ್ಟಿದೆಯೋ, ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನಾದರೂ ಮಾಡಲೇಬೇಕು. ಹಠದಿಂದ ಸೊಕ್ಕಿನಿಂದ ಏನಾಗುತ್ತೋ ಆಗಲಿ ಹೋಗಲಿ ಬಿಡು ಅಂತ ವ್ಯಕ್ತಿ ಏನಾದರೂ ದೂರಕ್ಕೆ ಸರಿಸಿದ ಅಂತಂದರೆ ಅದರಿಂದ ಏನಾಗತ್ತೆ ಅಂದರೆ ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ. ದೇವರು ಕೋಪಗೊಂಡು ನೀನು ನೀಚ ಯೋನಿಯಲ್ಲಿ ಹುಟ್ಟು ಅಂತ ಹೇಳ್ತಾನೆ, ಶಾಪವನ್ನು ಕೊಡ್ತಾನೆ ಅಂತ ಯಾಕೆ ಅಂತಂದರೆ ನಮಗೆ ಬೇರೆ ಏನೂ ಇಲ್ಲ, ಮನೆಯಲ್ಲಿ ನನ್ನ ಹೆಂಡತಿ ನನಗೆ ಅಡುಗೆ ಮಾಡಿಟ್ಟಿರ್ತಾರೆ, ಒಳ್ಳೆ ಅಡುಗೆ. ಅಯ್ಯೋ ನಮ್ಮ ಯಜಮಾನರಿಗೆ ಬರೆಯಲ್ಲ, ಮತ್ತು ಸಾಗು ಮತ್ತು ಪುರಿ ತುಂಬ ಚೆನ್ನಾಗಿ ಸೇರುತ್ತೆ ಅಂತ ಮಾಡಿಟ್ಟಿರ್ತಾಳೆ, ಕಷ್ಟಪಟ್ಟು ಅವನೇನೋ ಮಾಡಿಟ್ಟಿರ್ತಾಳೆ. ಅಂಥ ಸಂದರ್ಭದಲ್ಲೇ ಮನೆಗೆ ಬಂದ ಕ್ಷಣಕ್ಕೆ ಏ ನನಗೇನೂ ತಿನ್ನೋದಿಲ್ಲ, ನಾನೇನೂ ತಿನ್ನೋದಿಲ್ಲ, ಬಿಟ್ಬಿಡ್ತೇನೆ ಅಂತ ಅಂದ್ಬಿಡೋದು. ಅಥವಾ ತಾಯಿ ಏನೋ ಮಾಡಿಟ್ಟಿರ್ತಾಳೆ, ಅಂಥ ಸಂದರ್ಭದಲ್ಲಿ ನನಗೆ ಹಸಿವೆ ಇಲ್ಲ ನಾನು ಬಿಡ್ತೇನೆ ಅಂತಂದ್ಬಿಟ್ಟಾಗ ಕಷ್ಟಪಟ್ಟು ನನಗಾಗಿ ಮಾಡಿಟ್ಟ ಆ ಆಹಾರವನ್ನು ಬಿಟ್ಟಾಗ ತಿನ್ನೋದಿಲ್ಲ ಅಂತ ಹೇಳಿದಾಗ ಮಾಡಿದ ಹೆಂಡತಿ ಸಿದ್ಧಪಡಿಸಿದ ತಾಯಿಗೆ ತುಂಬ ಕೋಪ ಬರುತ್ತೆ, ಅಯ್ಯೋ ಅವನಿಗಾಗಿ ಕಷ್ಟಪಟ್ಟು ಮಾಡಿಟ್ಟೆ. ಅಷ್ಟೇ, ತಾಯಿ ಹೋಗಲಿ ಬಿಡು ಅಂತ ಮನಸ್ಸಿನಲ್ಲೇ ನೊಂದುಕೊಂಡು ಬೇಜಾರು ಮಾಡಿಕೊಂಡು ಹೇಳೋದಿಲ್ಲ, ಹೆಂಡತಿಗೆ ಸ್ವಲ್ಪ ತನ್ನ ಆಗ ಬೇಜಾರವನ್ನು ಸಿಟ್ಟಿನ ರೂಪದಲ್ಲಿ ತೋರಿಸ್ತಾರೆ ಹೊರಗಡೆ ಅಷ್ಟೇ, ಏನೂ ಇಲ್ಲ. ಏನಂದರೆ ನಿಮಗಾಗಿ ಮಾಡಿಟ್ಟೆ, ನೀವು ತಿನ್ನೋದಿಲ್ಲ, ಆದರೆ ನಾನು ತಿನ್ನೋದಿಲ್ಲ ಅಂತ ಉಪವಾಸದಿಂದ ಬಲಕ್ತಾರೆ.
ಇದು ಎಲ್ಲರ ಮನೆಯಲ್ಲಿ ಸರಿ ಸಮಾನವಾಗಿ ನೋಡುವಂಥದ್ದು. ಇಷ್ಟೇ, ಅವನಿಗಾಗಿ ಇಷ್ಟಪಟ್ಟದ್ದನ್ನು ನಾನು ಮಾಡಿದ್ದೇನೆ, ಸಿದ್ಧಪಡಿಸಿದ್ದೇನೆ ಅಂದರೆ ಅವನು ತಿನ್ನಬೇಕು, ಅದನ್ನು ತಗೋಬೇಕು ಅಷ್ಟೇ ತಾನೆ. ಏನೂ ಇಲ್ಲ, ಅದು 12 ಗಂಟೆ 6 ಗಂಟೆಯೂ ತಿಂದ ವಸ್ತು ನನ್ನ ಹೊಟ್ಟೆಯಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಜೀರ್ಣ ಆಗಿ ಹೋಗ್ಬಿಡುತ್ತೆ. ಅದನ್ನು ಸಿದ್ಧಪಡಿಸಿದಾಗ, ತಿನ್ನದೇ ಇರುವಾಗ ಅದನ್ನು ಸಿದ್ಧಪಡಿಸಿದ ತಾಯಿಯಾಗಲಿ ಹೆಂಡತಿಯಾಗಿ ಕೋಪಕ್ಕೆ ಬರ್ತಾಳೆ. ಇಷ್ಟು ಸಾಮಾನ್ಯವಾದ ಚಿಕ್ಕ ವಿಷಯ ಇದು. ಅಂಥದ್ದನ್ನು ವೇದವ್ಯಾಸ ದೇವರು, ಎಲ್ಲ ಸಜ್ಜನರು, ಎಲ್ಲ ಸಾತ್ವಿಕರು, ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಸ್ವಭಾವ ಇರುವಂತಹ ವಿಷ್ಣು ಭಕ್ತರು ಈ ಪುರಾಣಗಳನ್ನು ಕೇಳಿ ಉದ್ಧಾರ ಆಗಲಿ, ಈ ಸಂಸಾರದ ಕಷ್ಟದಿಂದ ದೂರ ಆಗಿ ಮೋಕ್ಷವನ್ನು ಪಡೀರಿ ಅಂತ ಇಷ್ಟು 18 ಪುರಾಣಗಳನ್ನು ವೇದವ್ಯಾಸ ದೇವರು ರಚನೆ ಮಾಡಿ ಇಟ್ಟಾಗ ಅದನ್ನು ನಾನು ಕೇಳೋದಿಲ್ಲ ಅಂತಂದರೆ, ಹಾಗಾದರೆ ವ್ಯಾಸರು ಯಾರಿಗಾಗಿ ಬರೆದದ್ದು? ನಮಗಾಗಿ ತಾನೇ ಬರೆದದ್ದು. ಇದನ್ನು ಕೇಳಿ ಅಲ್ಲಿ ಹೇಳಿದಂತೆ ತನ್ನ ಜೀವನದ ವೃತ್ತಿಯನ್ನು ನಡೆಸಿಕೊಂಡು ಅವನು ಉದ್ಧಾರ ಆಗಲಿ ಅಂಥೇಳಿ, ಅದನ್ನೇ ಕೇಳದೇ ಇದ್ದಾಗ ವ್ಯಾಸರಿಗೆ ಕೋಪ ಬರದೆ ಇನ್ನೇನಾಗಬೇಕು ಹೇಳಿ ನೋಡೋಣ. ಅದರಿಂದಾಗಿ ಜೀವನದಲ್ಲಿ ನಾನು ಮಾನವನಾಗಿದ್ದೇನೆ ಅಂತಂದ ಮೇಲೆ, ಮಾನವನಾಗಿ ಹುಟ್ಟಿದ್ದೇನೆ ಅಂತಂದ ಮೇಲೆ ಮನುಷ್ಯನ ಕರ್ತವ್ಯ ಏನಿದೆಯೋ, ಮನುಷ್ಯನ ಕೇಳಬೇಕಾದದ್ದೇನಿದೆಯೋ, ವ್ಯಾಸರು ನಮಗಾಗಿ ಬರೆದಿಟ್ಟ, ವೇದವ್ಯಾಸ ದೇವರು ಬರೆದಿಟ್ಟ ಏನೆಲ್ಲ ಪುರಾಣಗಳೇನಿದೆಯಲ್ಲ, ಅದನ್ನು ಅವಶ್ಯವಾಗಿ ನಾವು ಕೇಳಬೇಕು. ಪ್ರಯತ್ನಪೂರ್ವಕವಾಗಿ ಪೂರ್ಣ ಮಾಡಿ ಒಂದು ಬಾರಿಯಾದರೂ ಕೇಳಬೇಕು. ಇಲ್ಲದೇ ಇದ್ದರೆ ದೇವರ ಕೋಪಕ್ಕೆ, ದೇವರ ಸಿಟ್ಟಿಗೆ ಗುರಿಯಾಗುವಂತಹ ಪ್ರಸಂಗ ಬಂದಿತ್ತು. ಆ ಕಾರಣದಿಂದಾಗಿ ಅದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಶಾಸ್ತ್ರ ಹೇಳುವುದು ಬೇರೆ ಯಾರಿಗೂ ಅಲ್ಲ, ಚೈತ್ರ ಮಾಸದ ಮಹಾತ್ಮೆ ಹೇಳುವುದು ಬೇರೆ ಯಾರಿಗೂ ಅಲ್ಲ, ಇದನ್ನು ಕೇಳಿ ಮಾಡುವ ಸಜ್ಜನನಿಗಾಗಿ ಉಪದೇಶವನ್ನು ಮಾಡುವಂಥದ್ದು. ಅದಕ್ಕಾಗಿ ಈ ಚೈತ್ರ ಮಾಸದಲ್ಲಿ ದೇವರ ಕಥೆಯನ್ನು, ರಾಮಾಯಣದ ಕಥೆಯನ್ನು ಯಾರು ಕೇಳುವುದಿಲ್ಲವೋ, ಚೈತ್ರ ಮಾಸದಲ್ಲಿ ಮಾಡಬೇಕಾದ ಧರ್ಮಗಳೇನುಂಟೋ ಆ ಧರ್ಮಗಳನ್ನು ಯಾರು ಆಚರಣೆ ಮಾಡುವುದಿಲ್ಲವೋ ಅವರೆಲ್ಲರೂ ಕೂಡ ವಿಶೇಷವಾಗಿ ಅವರು ದೇವರ ಕೋಪಕ್ಕೆ ಗುರಿಯಾಗುವುದಲ್ಲೇ ನರಕದಲ್ಲಿ ಬಿಡುತ್ತಾರೆ. ನಮ್ದೇನಾಗಿದೆ ಅಂದರೆ ನರಕದಲ್ಲಿ ಬಿಡುತ್ತಾರೆ ಪುರಾಣದಲ್ಲಿ ಹೇಳಿದ ಬಿಟ್ಟ ಮೇಲೆ ಹೋಗಲಿ ಬಿಡು ಅಂತಂತೇವೆ. ಆದರೆ ಇವತ್ತು ಅಲ್ಲಿ ಇಲ್ಲಿ ನಾವು ಚಲನಚಿತ್ರದಲ್ಲೋ ಏನೋ ಕೇಳಿದಾಗ, ಗರುಡ ಪುರಾಣವನ್ನು ಕೇಳಿದಾಗ ಕಾಲ್ಪನಿಕವಾಗಿ ಕುಂಭಿಪಾಕ ಇತ್ಯಾದಿಯಾಗಿ ಹೀಗಿರಬಹುದು ಅಂತ ಕಲ್ಪನೆ ಮಾಡ್ತೇವೆ. ಆದರೆ ನಿಜವಾದದ್ದನ್ನು ಎಷ್ಟು ಕಷ್ಟ ಇದೆ ಅಂತನ್ನೋದನ್ನು, ನನಗೇನಾಗಿದೆ ಅಂದರೆ ನಾನು ನರಕಕ್ಕೆ ಹೋಗಿ ಕಷ್ಟವನ್ನು ಅನುಭವಿಸಿಕೊಂಡು ಬಂದಿದ್ದೇನೆ, ಆದರೆ ಈಗ ಹೇಳಬೇಕಂದ್ರೆ ಜ್ಞಾಪಕ ಇಲ್ಲ, ಎಲ್ಲವೂ ಮರ್ತು ಹೋಗ್ಬಿಟ್ಟಿದೆ, ಎಲ್ಲವೂ ಮರ್ತು ಹೋಗಿದೆ. ನನಗೆ ನಿನ್ನೆ ಮೊನ್ನೆ ಏನಾಯ್ತಂತೆ ಜ್ಞಾಪಕ ಇಲ್ಲ, ನಿನ್ನೆ ಹೋದ ಜನ್ಮದ ಸತ್ತು ಹೋದ ಮೇಲೆ ಏನಾಯ್ತಂತ ಹೇಗೆ ಜ್ಞಾಪಕ ಇರುತ್ತೆ? ಅದರಿಂದಾಗಿ ನರಕ ಅಂತನ್ನೋದು ನನ್ನ ಕಣ್ಣಿಗೆ ಕಾಣಿಸ್, ಈಗ ಪ್ರಸ್ತುತ ಪ್ರೆಸೆಂಟ್ ಈಗ ಕಣ್ಣಿಗೆ ಕಾಣಿಸ್ದೇ ಇದ್ದರೂ ಇದ್ದದ್ದು ಸತ್ಯ. ನಾನು ಮಾಡಿದ ತಪ್ಪುಗಳಿಗೆ ಶಿಕ್ಷೆಯನ್ನು ದೇವರು ಯಮಧರ್ಮರಾಜರು ಕೊಡುವುದು ಸತ್ಯ. ಅದಕ್ಕಾಗಿ ಆ ನರಕಕ್ಕೆ ಹೋಗಬಾರದು ಅಂತಂದರೆ ವಿಶೇಷವಾಗಿ ನಾವು ಹೇಳಿದ ಧರ್ಮಗಳ ಅನುಷ್ಠಾನವನ್ನು ಮಾಡುವುದು ಅತ್ಯಂತ ಅನಿವಾರ್ಯವಾದದ್ದು ಅಂತ ತಿಳಿದುಕೊಳ್ತಾ ಹೇಳ್ತಾರೆ. ಆ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ನಾವು ಯಾವ ಧರ್ಮಕರ್ಮಗಳನ್ನು ಮಾಡದೇ ಇರಬಾರದು. ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟನ್ನಾದರೂ ಧರ್ಮದ ಆಚರಣೆಯನ್ನು ಮಾಡಲೇಬೇಕು. ಸ್ನಾನಾರ್ಥಂ ಚೈತ್ರ ಮಾಸೇಯ ಪಾದಮೇಕಂ ಚಲೇತ್ಯದಿ. ಮನೆಯಲ್ಲಿ ಸ್ನಾನವನ್ನು ಮಾಡೋಕ್ಕಿಂತಲೂ ಕೂಡ ಒಂದೇ ಒಂದು ಬಾರಿಯಾದರೂ ಕೂಡ ಅವನು ನದಿಗಳೋ ಸರೋವರವೋ ಅಥವಾ ಭಾವಿಯೋ, ಹೀಗಾಗಿ ಮನೆಯಿಂದ ಹೊರಗಡೆ 4 ಹೆಜ್ಜೆ ನಡೆದುಕೊಂಡು ಹೋಗಿ ಸ್ನಾನವನ್ನು ಮಾಡಿಕೊಂಡು ಬರಬೇಕಾಗ್ತದೆ. ಇವತ್ತು ಎಲ್ಲ ಕಡೆಗೆ ಇಲ್ಲ, ನೋಡುವುದು ತುಂಬ ಕಷ್ಟ. ನದಿ ಸ್ನಾನವನ್ನು ಮಾಡೋದು ಅಥವಾ ಭಾವಿಯ ಸ್ನಾನವನ್ನು ಮಾಡೋದನ್ನು ತುಂಬ ಕಷ್ಟ. ಆದರೆ ಮಾಸ ಮಹಾತ್ಮೆ ನಮಗೆ ತಿಳಿಸಿಕೊಡುತ್ತೆ, ಅಂಥ ಚೈತ್ರ ಮಾಸದಲ್ಲಿ ಹೊರಗಡೆ ಸರೋವರಕ್ಕೋ ಪುಷ್ಕರಣಿಗೋ ನದಿಗಳಿಗೋ ಹೋಗಿ ಸ್ನಾನ ಮಾಡಲಿಕ್ಕೇನು, ತನ್ನ ಮನೆಯಿಂದ ಒಂದೊಂದು ಹೆಜ್ಜೆ ನಡೀತಾರಲ್ಲ, ಆ ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಅಶ್ವಮೇಧ ಯಾಗ ಮಾಡಿದ ಫಲವುಂಟು. ಒಂದೊಂದು ಹೆಜ್ಜೆಗೆ ಒಂದೊಂದು ಅಶ್ವಮೇಧ ಯಾಗ ಮಾಡಿದ ಫಲ ಇದೆ. ನೋಡಿ, ದೇವರು ಎಷ್ಟು ನಮಗೆ ಕರುಣೆ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ನಮಗೇನು ಬೇಕಾಗಿದೆ ಹೇಳಿ, ಏನು ಬೇಕಾಗಿದೆ? ನನಗೇನಿಲ್ಲ, ಪಕ್ಕದ ವ್ಯಕ್ತಿಗೆ ಒಂದು ನಾನು ಸಹಾಯ ಮಾಡಿದಾಗ ಆಗ ಆ ವ್ಯಕ್ತಿ ನೋಡಿ ನನಗೆ ಇದು ಆಗಲಿ, ಅವನಿಗೆ ಪ್ರತ್ಯುಪಕಾರವನ್ನು ಮಾಡಿದರೆ ನಾನು ಮಾತಾಡಿಸ್ತಾನೆ, ಉಪ
ಉಪಕಾರವನ್ನು ಮಾಡಿದ್ದಕ್ಕೆ ಅವನಿಗೂ ನಾನು ಅವನಿಗೂ ತಿರುಗಿ ಉಪಕಾರವನ್ನು ಮಾಡಿದರೆ ಮಾತನಾಡಿಸ್ತಾನೆ. ಆದರೆ ದೇವರಿಗೆ ನನ್ನಿಂದ ಏನೂ ಬೇಕಾಗಿಲ್ಲ, ಆದರೆ ನಾನು ಮಾಡಿದ ಕರ್ಮಗಳಿಗೆ ಸ್ನಾನಕ್ಕೆ ಮಾತ್ರ 100 ಪಟ್ಟು ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಕೊಡ್ತಾನಂತೆ. ಅಷ್ಟೇ ಅಲ್ಲದೇನೆ, ಇಷ್ಟೇ ಅಲ್ಲದೆ ಚೈತ್ರ ಮಾಸದಲ್ಲಿ ಸ್ನಾನಕ್ಕಾಗಿ ಹೊರಗಡೆ ಹೋಗಬೇಕು. ಯಾಕೆ ಅಂದರೆ ಅದೇ ನದಿ ಇದೇ ನದಿ ಅಂತಿಲ್ಲ, ನನ್ನ ಮನೆ ಅಕ್ಕಪಕ್ಕದಲ್ಲಿ ಯಾವ ಚಿಕ್ಕ ಬಾವಿ ಇದೆಯೋ, ಸರೋವರ ಇದೆಯೋ, ಅಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು. ಅಲ್ಲಿ ಹೋಗಿ ಎಲ್ಲ ಸ್ನಾನವನ್ನು ಮಾಡಿಕೊಂಡು ಬರಬೇಕು. ದೇವರು ರಾಮಚಂದ್ರ ದೇವರು ಆಜ್ಞೆ ಮಾಡಿದ್ದಾನೆ, ಚೈತ್ರ ಮಾಸದಲ್ಲಿ ಎಲ್ಲ ನದ್ಯಭಿಮಾನಿ ದೇವತೆಗಳು, ನನ್ನ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಬಾವಿ ಇದೆ, ಅಲ್ಲಿ ಗಂಗಾದೇವಿ ಬಂದಿರ್ತಾಳೆ, ಸಿಂಧು, ಕಾವೇರಿ, ಮಲಪ್ರಭಾ, ಘಟಪ್ರಭಾ, ಏನೇನು ನದಿಗಳಿದೆ ನೋಡಿ, ಎಲ್ಲ ನದಿಗಳ ಸನ್ನಿಧಾನ ಅಲ್ಲಿ ಬಂದಿರುತ್ತೆ. ಸ್ವಯಂ ಪುರಾಣ ನಮಗೆ ತಿಳಿಸಿಕೊಡುತ್ತೆ, ತ್ರೈಲೋಕ್ಯೆ ಯಾನಿ ತೀರ್ಥಾನಿ ಬ್ರಹ್ಮಾಂಡ ಅಂತರ್ಗತಾನಿ ಚ ತಾನಿ ಸರ್ವಾಣಿ ಚೈತ್ರೇಸ್ಮಿನ್ ಸಂತಿ ಬಾಹ್ಯ ಜಲಾಲ್ಪಕೆ. ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲ ನದಿಗಳು, ಮೇಲೆ ಇರುವಂತಹ ಗಂಗೆ, ಮೇಲೆ ಹರಿದು ಬರುವಂತಹ ಅಲಕನಂದೆಯಿಂದ ಆರಂಭ ಮಾಡಿಕೊಂಡು ಕೆಳಗೆ ಹೋಗಿ ಕಾವೇರಿ ತನಕನೂ ಕೂಡ ಕೆಳಗಿರುವ ಎಲ್ಲ ನದಿಗಳು ಭಾರತದುದ್ದಕ್ಕೂ ಇರತಕ್ಕಂತಹ ನದಿಗಳು. ಇನ್ನು ಮಾನಸ ಸರೋವರ ಇತ್ಯಾದಿಯಾಗಿ ಬ್ರಹ್ಮಾಂಡದ ಆಚೆ ಬೇಕಾದಷ್ಟಿದೆ. ಆ ಎಲ್ಲ ನದಿಗಳ ಸನ್ನಿಧಾನ ನಮ್ಮ ಮನೆ ಹೊರಗಡೆ ಇರುವ ಜಲಾಶಯದಲ್ಲಿ ಇರುತ್ತಂತೆ, ಅದು ಚೈತ್ರ ಮಾಸದಲ್ಲಿ ಇರುತ್ತೆ. ಹೀಗಾಗಿ ಅಲ್ಲಾದರೂ ಕೂಡ ಹೋಗಿ ಸ್ನಾನವನ್ನು ನಾವು ಮಾಡಬೇಕು. ಹಾಗಾದರೆ ಇದು 1 ತಿಂಗಳು ಪೂರ್ಣ ಇರುತ್ತಾ? ಹೌದು, ಇರುತ್ತೆ. ಎಲ್ಲಿವರೆಗೆ ಇರುತ್ತೆ ಅಂತಂದರೆ ಮಾ ನಮಗೆ ಪುರಾಣ ತಿಳಿಸಿಕೊಡುತ್ತೆ. ಸೂರ್ಯೋದಯ ಸಮಾರಭ್ಯ ಯಾವತ್ ಷಟ್ ಘಟಿಕಾವಧಿ, 6 ಘಟಿಕಾಗಳವರೆಗೆ ಹೆಚ್ಚು ಕಡಿಮೆ ಸೂರ್ಯೋದಯ ಆಗಿ 24 ಅರ್ಧ ಗಂಟೆ ಅಂತ ಅನ್ಕೋಬೇಕು. ಹೆಚ್ಚು ಕಡಿಮೆ ಸೂರ್ಯೋದಯ ಆದ ಮೇಲೆ ಸ್ವಲ್ಪ ಹೊತ್ತಿನ ಅಲ್ಲಿ ಅಲ್ಲಿವರೆಗೆ ಎಲ್ಲ ನದಿಗಳ ಸನ್ನಿಧಾನ ನಮ್ಮ ಮನೆ ಪಕ್ಕದಲ್ಲಿರುವ ಸರೋವರವೋ ಕೆರೆಯೋ ಅಥವಾ ಬಾವಿಯೋ ಅಲ್ಲಿರುತ್ತೆ. ಹೀಗಾಗಿ ಅಲ್ಲಿ ಹೋಗಿ ನಾವು ಸ್ನಾನವನ್ನು ಮಾಡಬೇಕು. ಇದು ಒಂದು ನಮಗೆ ಸ್ನಾನ ಅಂತ ಅನಿಸುತ್ತೆ. ಆ ಸ್ನಾನವನ್ನು ಮಾಡುವುದರಿಂದ ಏನೆಲ್ಲ ಪುಣ್ಯ ಬರುತ್ತೆ ಅಂತನ್ನೋದನ್ನು ಬಹಳ ಸುಂದರವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹದ್ದು. ಸ್ವಸ್ವಸ್ಥಾನಂ ಯಾಂತಿ ಶೀಘ್ರಂ ತಸ್ಮಾ ಸ್ನಾನಂ ಸಮಾಚರೇತ್. ಸ್ನಾನವನ್ನು ಮಾಡಬೇಕು ಬೇಗನೆ ಹೋಗಿ. ಬೇಗನೆ ಹೋಗಿ ಸ್ನಾನ ಮಾಡದೇ ಇದ್ರೆ ಏನಾಗುತ್ತೆ? ತತ್ರಾಪ್ಯ ಕುರುವತಾ ಸ್ನಾನಂ ಶಾಪಂ ತತ್ವ ಸುಧಾರಣಂ. ಏನೇನೂ ಇಲ್ಲ, ನಮ್ಮ ಮನೆಯ ಹೊರಗಡೆ ನಮಗೆ ಆತ್ಮೀಯನಾದ ಸ್ನೇಹಿತ ಬಂದು ನಿಂತು ನನಗಾಗಿ ಕಾಯ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ, ಈಗ ಬರ್ತೇನೆ, ಆಗ ಬರ್ತೇನೆ ಅಂದು 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 ಕೊನೆಗೆ ಬರದೇ ಇದ್ರೆ ಅವನೇನಂತಾನೆ, ಮುಟ್ಟಾಳ ಇವರು, ಇವನಿಗಾಗಿ ಕಾಯ್ತಾ ಇದ್ದೇನೆ, ಬರಲೇ ಇಲ್ಲಲ್ಲೋ ಅಂತ ಬೈಕೊಂಡು ಹೋಗ್ಬಿಡ್ತಾನೆ ಅವನು ತಾನೆ. ಹಾಗೆ ಆ ನದಿ ಅಭಿಮಾನಿ ಗಂಗಾದೇವಿ, ತುಂಗಭದ್ರ, ಎಲ್ಲ ನದ್ಯಭಿಮಾನಿ ದೇವತೆಗಳು ನಮ್ಮ ಮನೆ ಹೊರಗಡೆ ಇದ್ದ ಸರೋವರದಲ್ಲಿ, ಬಾವಿಯಲ್ಲಿ, ಬೋರಿನಲ್ಲಿ ಬಂದಿರ್ತಾರವರು. ಅವರು ಅವರೇ ಬಂದು ನಿಂತಿರ್ತಾರೆ, ಅವರ ಸ್ನಾನವನ್ನು ಮಾಡದೇ ಇದ್ರೆ ನಿನಗಾಗಿ ಪುಣ್ಯ ಕೊಡಬೇಕು ಅಂತ ನಾನು ಬಂದಿದ್ದೀನಿ ಅಲ್ಲೋ ಮಹಾರಾಯ, ನೀನು ಬಂದು ಸ್ನಾನನೇ ಮಾಡಲಿಲ್ಲ, ನೀನು ಹಾಳಾಗಿ ಹೋಗು, ನೀಚ ಯೋನಿಯಲ್ಲಿ ಹುಟ್ಟು ಅಂತ ಶಪಿಸಿ ಹೋಗ್ತಾರಂತೆ. ಆದ್ದರಿಂದಾಗಿ ಆದಷ್ಟು ಪ್ರಯತ್ನಪೂರ್ವಕವಾಗಿ ಚೈತ್ರ ಮಾಸದಲ್ಲಿ ನಾವು ಹೊರಗಿರುವ ಜಲಾಶಯಕ್ಕೆ ಹೋಗಿ ಸ್ನಾನವನ್ನು ಅವಶ್ಯವಾಗಿ ಮಾಡಬೇಕು. ತಸ್ಮಾತ್ ವಯಂ ಚೈತ್ರ ಮಾಸ ಶೇಷಶಾಯಿ ಪ್ರಿಯಸ್ಸದಾ. ದೇವರ ಪ್ರೀತಿಗಾಗಿ, ದೇವರ ಅನುಗ್ರಹಕ್ಕಾಗಿ ದೇವರು ನಮ್ಮನ್ನು ವಿಶೇಷವಾಗಿ ದಯ ತೋರಿಸಬೇಕು ಅಂತನ್ನೋದಕ್ಕಾಗಿ ಚೈತ್ರ ಮಾಸದಲ್ಲಿ ಪ್ರಾತಃಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತನ್ನೋ ಮಾತನ್ನು ಹೇಳಿ, ಈ ವಿಷಯದಲ್ಲಿ ಅಂದರೆ ಪ್ರಾತಃಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಮತ್ತು ಚೈತ್ರ ಮಾಸದಲ್ಲಿ ಮತ್ತೇನೇನೇನು ಧರ್ಮಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಅಂತನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಬಹಳ ಸುಂದರವಾಗಿ. ಈ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ ಮಾಡಬೇಕಾದ ದಾನಗಳು ಏನು, ದಾನ ಕೊಡುವುದರಿಂದ ಬರುವ ಫಲವೇನು, ಮತ್ತು ಅಷ್ಟೇ ಅಲ್ಲದೇನೆ ಇನ್ನು ವಿಶೇಷವಾಗಿ ನಮಗೆ ಪ್ರಶ್ನೆ ಮಾಡ್ತಾರೆ, ಮಹಾಫಲಪ್ರದವಾದ ಚೈತ್ರ ಸ್ನಾನವನ್ನು ಯಾವ ತೀರ್ಥದಲ್ಲಿ ಮಾಡಬೇಕು? ಈಗೆಲ್ಲ ಇಷ್ಟೊತ್ತಿನವರೆಗೆ ಏನು ಹೇಳಿದ್ರು, ನಿಮಗೆ ಎಲ್ಲೆಲ್ಲೂ ಹೋಗ್ಲಿಕ್ಕಾಗಲಿ ಅಂದರೆ ಪರವಾಗಿಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಇರುವ ಯಾವುದಾದ್ರೂ ಒಂದು ಕೆರೆ, ಬಾವಿ, ಅಲ್ಲಿ ಸರೋವರಕ್ಕೆ ಹೋಗಿ ಮಾಡಿ ಅಂತ ಪುರಾಣ ಹೇಳಿತು. ಇದಾದ ಮೇಲೆ ಆದರೂ ಹೇಳ್ತೇವಲ್ಲ, ಅಂಗಡಿಗೆ ಹೋಗಿರ್ತೀವಿ ನಾವು, ಅಂಗಡಿಗೆ ಹೋಗಿ ಒಳ್ಳೆ ಬಟ್ಟೆ ತೋರಿಸಿ ಅಂತ ಹೇಳ್ತಾರೆ, 4-6 ಪೀಸ್ಗಳನ್ನು ತೆಗೆದಾಗ್ತಾರೆ, ಎಲ್ಲವನ್ನೂ ಬಿಟ್ಟು ತೋರಿಸಿ, ಅಲ್ಲ ಇದಕ್ಕಿಂತ ಚೆನ್ನಾಗಿರೋದು ಯಾವುದಿದೆ ಅದನ್ನು ತೋರಿಸಿ ಅಂತ ಹೇಳ್ತೇವಲ್ಲ.
ಆ ಹಾಗೆ ಎಲ್ಲೋ ಮೇಲಿಂದ ಎತ್ತಿಟ್ಟಿದ್ದನ್ನು ತೆಗಿತಾನೆ, ತೆಗೆದು ತೋರಿಸ್ತಾನೆ. ಹಾಗೆ ಚೈತ್ರ ಮಾಸದಲ್ಲಿ ಏನು ಮಾಡಬೇಕಂದ್ರೆ, ನಿನಗೆಲ್ಲೂ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಈ ನಮ್ಮ ಮನೆ ಹೊರಗಡೆ ಇರುವ ಸರೋವರಗಳಲ್ಲಾದರೂ ಹೋಗಿ ನಾನು ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಆಗ ಕೇಳ್ತಾರೆ. ಹಾಗಾದರೂ ಚೈತ್ರ ಮಾಸದಲ್ಲಿ ವಿಶೇಷ ಫಲವನ್ನು ಇದನ್ನು ಮಾಡಿದರೆ ತುಂಬ ಪುಣ್ಯ ಬರುತ್ತೆ ಅಂತನ್ನುವಂತಹ ಏನು ಒಂದು ನದಿ ಸರೋವರಗಳೇನಿದೆ ಅಥವಾ ಯಾವ ನದಿ ಇದೆ ಅದನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಋಷಿಗಳು. ಆಗ ಪ್ರಶ್ನೆಯನ್ನು ಮಾಡಿದಾಗ ಸೂತಾಚಾರ್ಯರು ಹೇಳ್ತಾರೆ, ಈ ವಿಷಯದಲ್ಲಿ ನಿಮಗೊಂದು ಕಥೆ ಹೇಳ್ತೇನೆ, ಒಂದು ಕತೆ ಹೇಳ್ತೀನಿ, ಚೆನ್ನಾಗಿದೆ ಕೇಳಿ ಅಂತ ಮಾತನ್ನು ತಿಳಿಸಿಕೊಡ್ತಾರೆ. ಬಹಳ ಸುಂದರವಾಗಿರುವಂಥದ್ದು. ಹಿಂದೆ ಸೌರಾಷ್ಟ್ರ ವಿಷಯ ಕಶ್ಚಿತ್ ರಾಜ ಪರಮ ಧಾರ್ಮಿಕ ಪುಣ್ಯಕೀರ್ತಿರಿತಿ ಖ್ಯಾತ ಸರ್ವಶಾಸ್ತ್ರಾರ್ಥ ಉದ್ಗಯಿ. ಹಿಂದೆ ಒಂದು ಸೌರಾಷ್ಟ್ರ ದೇಶ ಅಂಥೇಳಿ ಅತ್ಯಂತ ಉತ್ತಮವಾಗಿರುವಂತಹ ದೊಡ್ಡ ದೇಶ, ಅದರಲ್ಲಿ ಒಬ್ಬ ರಾಜನಾಗಿದ್ದಾನೆ, ಅವನ ಹೆಸರೇನು? ಪುಣ್ಯಕೀರ್ತಿ ಅಂತ ಆ ರಾಜನ ಹೆಸರು. ಈಗೆಲ್ಲ ಇಂಥ ಹೆಸರೇ ಸಿಗೋದಿಲ್ಲ. ಆಗಿನ ಕಾಲಕ್ಕೆ ಹೆಸರು ಕೇಳಲಿಕ್ಕೂ ಚಂದ, ಕರೀಲಿಕ್ಕೂ ಚೆನ್ನ, ಅದನ್ನು ಕೇಳಿದರೆ ಮುದ್ದು ಮುದ್ದಾಗಿ ಕೇಳಲಿಕ್ಕೂ ನಮಗೆ ಸಂತೋಷ ಆಗ್ತಾ ಇತ್ತು. ಈಗೆಲ್ಲ ಏನೇನೋ ಸೋನಿ ಕೋನಿ ಅಂತ ಏನೇನೋ ಹೆಸರನ್ನು ಇಡ್ತೇವೆ, ಅದನ್ನು ಕರೀಲಿಕ್ಕೂ ಬೇಜಾರು, ಅದನ್ನು ಕರೆದ್ರೆ ನಮಗೆ ನೋಡಲಿಕ್ಕೆ ಕೇಳಿಸಿಕೊಳ್ಳಿಕ್ಕೂ ಏನಂತ ಕರೆದಿ ಗೊತ್ತಾಗಲಿಲ್ಲ ಅಂತೆ, ಮತ್ತೆ ಕಿವಿಗೊಟ್ಟು ಇನ್ನೊಂದು ಸರ್ತೆ ಕೇಳೋ ಪ್ರಸಂಗ. ಅದರಿಂದಾಗಿ ಕಥೆಯನ್ನು ಮಕ್ಕಳಿಗೆ ಹೆಸರನ್ನು ನೀಡುವಾಗ ನಾ ಹೆಸರು ಕರೆಯೋದ್ರಿಂದ ನಮ್ಮ ದೇವರ ಸ್ಮರಣೆ ಆಗಬೇಕು, ನಮ್ಮ ಹಿರಿಯರ ಸ್ಮರಣೆ ಆಗಬೇಕು, ನಮ್ಮ ಗುರುಗಳ ಸ್ಮರಣೆ ಆಗಬೇಕು, ಅಂತಹ ಹೆಸರುಗಳನ್ನು ಇಡಬೇಕು. ಅದರಿಂದಾಗಿ ಇಲ್ಲಿವನಿಗೆ ಪುಣ್ಯಕೀರ್ತಿ ಅಂತ ಇವನ ಹೆಸರು. ಅವನು ಪರಮಧಾರ್ಮಿಕ, ಯಾವ ಧರ್ಮವನ್ನು ಯಾವಾಗ ಮಾಡಬೇಕು ಅಂತನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಅರಿತುಕೊಂಡಿರುವಂತಹ ಈ ವ್ಯಕ್ತಿ. ಈ ವ್ಯಕ್ತಿಗೆ ಅವನಿಗೆ ಒಬ್ಬ ರಾಣಿ ಹೆಂಡತಿ ಇದ್ದಾಳೆ, ಅವಳ ಹೆಸರು ಕೂಡ ತುಂಬ ಚೆನ್ನಾಗಿದೆ, ಚಂದ್ರಾನನ ಅಂತ ಅವಳ ಹೆಸರು. ಆ ಚಂದ್ರಾನನ ಪತಿವ್ರತಾ ಶಿರೋಮಣಿ ಅವಳು. ಗಂಡನನ್ನು ಬಿಟ್ಟು ಬೇರೆಯವರನ್ನು ಕಂಡವರಲ್ಲ, ಉಳಿದವರೆಲ್ಲರನ್ನೂ ನೋಡೋದಾಗಿದ್ದರೆ ಅವಳ ಅಣ್ಣ ತಮ್ಮಂದರಂತನ್ನುವ ಭಾವನೆಯಿಂದೇ ಕಂಡಿರುವಂಥವಳು. ಪತಿಯ ಸೇವೆಯೇ ಪರಮಾತ್ಮನ ಸೇವೆ ಅಂತ ತಿಳಿದುಕೊಂಡು ಅವಳು ದೇವರನ್ನು ನಂಬಿದ ಆ ಹೆಣ್ಣು ಮಗಳು ಗಂಡನನ್ನು ವಿಶೇಷವಾಗಿ ಸೇವೆ ಮಾಡಿಕೊಂಡು ಇರತಕ್ಕಂತಹ ವ್ಯಕ್ತಿ. ಆ ಹೆಣ್ಣು ಮಗಳು ಅನ್ಕೋತಾಳಂದರೆ, ಒಂದು ದಿವಸ ಅವಳಿಗೆ ಎಲ್ಲ ಜೀವನದಲ್ಲಿ ಸಮೃದ್ಧಿ ಇದೆ, ಸುಖ ಇದೆ, ಇದು ಬೇಕು ಅಂತನ್ನೋ ಹಾಗೇನೇ ಇಲ್ಲ, ಎಲ್ಲವೂ ಇದೆ ಅವಳ ಕಡೆ. ಅವಳ ಕಡೆಗೆ ಇಲ್ಲದೇ ಇರುವಂತಹ ವಿಷಯವೇ ಇಲ್ಲ, ಎಲ್ಲ ಇದೆ. ಆಗ ಏನು ಅಂದರೆ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಏನು ಅಂತಂದರೆ ಹೇಳ್ತಾರೆ, ಏನಿಲ್ಲಪ್ಪ, ಅವಳಿಗೆಲ್ಲ ಇದೆ ಆದರೆ ಮಕ್ಕಳೇ ಇಲ್ಲ. ಹೇಗೆಂದರೆ ನಮಗೆ ಪುರಾಣ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತೆ. ಮುಂದೆ ಏನಂತಂದರೆ, ಆ ವ್ಯಕ್ತಿಗೆ ಮಕ್ಕಳೇ ಇಲ್ಲದೆ ಇದ್ದದ್ದಕ್ಕಾಗಿ ಮಕ್ಕಳನ್ನು ಪಡೆಯಬೇಕು ಅಂತ ಆಸೆ ಪಟ್ಟು ಅವರಂತಾರೆ, ಮಕ್ಕಳು ಇಲ್ಲದೇ ಇದ್ದದ್ದಕ್ಕಾಗಿ ಅವಳನ್ನು ಪಡೆಯುವ ಸಂತೋಷವಂತೂ ನನಗಿಲ್ಲ, ಅದಕ್ಕಾಗಿ ನಾನೇನು ಮಾಡ್ತೇನೆ ಅಂತಂದರೆ, ಆಗಲಿ ಸ್ವಲ್ಪ ವಿಹಾರ ಮಾಡ್ಕೊಂಡು ಬರೋಣ, ಇವತ್ತಿನ ಕಾಲಕ್ಕೆ ಹೇಳೋದಾದರೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ, ಪಿಕ್ನಿಕ್ಕಿಗೆ ಹೋಗಿ ಬರೋಣ. ಏತೋ ಡಿಸೆಂಬರ್ ಬಂತು, ಕ್ರಿಸ್ಮಸ್ ಹಾಲಿಡೇ ಬಂದಿದೆ, ಅದಕ್ಕಾಗ ಒಂದು 5 ದಿವಸ 6 ದಿವಸ ಎಲ್ಲ ಮಕ್ಕಳಿಗೆ ರಜೆ ಇರುತ್ತೆ, ಆ ಜೋಗ್ ಫಾಲ್ಸಿಗೆ ಹೋಗಿ ಬರೋಣ, ಅಥವಾ ಇಲ್ಲೊಂದು ಯಾವುದೋ ಒಂದು ಇದಕ್ಕೆ ಮೈಸೂರು ಅರಮನೆ ನೋಡ್ಕೊಂಡು ಬರೋಣ, ಹೀಗೆ ಅಂದ್ಕೊಂಡು ಮೋಜು ಮಸ್ತಿಯನ್ನು ಮಾಡಿಕೊಂಡು ನಾವು ನಮಗಿರುವ ಬೇಜಾರನ್ನು ಕಳ್ಕೊಂಡು ಬರ್ತೇವೆ. ಆಗಿನ ಕಾಲಕ್ಕೆ ಹೇಗೆ ಹೋಗ್ತಾ ಇದ್ರು ಅಂದರೆ, ದೊಡ್ಡ ಚತುರಂಗ ಸೈನ್ಯವನ್ನೇ ತೆಗೆದುಕೊಂಡು ಕಾಡಿಗೆ ಹೋಗಿರ್ತಾ ಇದ್ರಂತೆ. ಕಾಡಿಗೆ ಹೋಗಿ ಅಲ್ಲಿ ಆರಾಮವಾಗಿ ವಾಸವಾಗಿ ಇದ್ದು ಬರ್ತದೆ. ಯಾಕಂದರೆ ಕಾಡಿಗೆ ಹೋದರೆ ಸಾಕು, ಲೋಕದ ಜ್ಞಾನವೇ ಇಲ್ಲ, ಯಾರೂ ಇರೋದಿಲ್ಲ, ಆ ಹಾಯಾಗಿ ಆರಾಮದಿಂದ ಇದ್ದು ಬರ್ತಿದ್ರಂತೆ. ಅದಕ್ಕಾಗಿ ಆ ರಾಜ ಪುಣ್ಯಕೀರ್ತಿ ಅಂತನ್ನುವ ರಾಜ ಎಲ್ಲರನ್ನೂ ಕೂಡ ಕರೆದುಕೊಂಡು ಚತುರಂಗ ಸೈನ್ಯವನ್ನು ತೆಗೆದುಕೊಂಡು, ಅಂದರೆ ತನಗೆಷ್ಟು ಬೇಕೋ ಸೇವೆಗೆ, ಅಡಿಗೆ ಸಿದ್ಧ ಮಾಡುವುದಕ್ಕೆ, ತನ್ನ ಕಾಯುವುದಕ್ಕೆ, ತನ್ನ ಜೊತೆಗೆ ಎಷ್ಟು ಜನ ಇರಬೇಕೋ ಅಷ್ಟು ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ತನ್ನ ಹೆಂಡತಿಯಾದ ಚಂದ್ರಾನನ ಅವಳನ್ನೂ ಕೂಡ ಕರೆದುಕೊಂಡು ಮುಂದಕ್ಕೆ
ಪ್ರಯಾಣವನ್ನು ಮಾಡ್ತಾನೆ. ಪ್ರಯಾಣವನ್ನು ಮಾಡಿ ಕಾಡಿಗೆ ಹೋಗ್ತಾ ಇರಬೇಕಾದಾಗ ಅತ್ಯಂತ ರಮಣೀಯವಾದ ಕಾಡು. ಈ ಗಿಡ ಇಲ್ಲ ಅಂತಿಲ್ಲ, ಈ ಔಷಧಿ ಇಲ್ಲ ಅಂತಿಲ್ಲ. ಆ ಕಾಡಿನಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ನೀರಲೆ ಹಣ್ಣಿನ ಗಿಡ, ಅತ್ಯಂತ ಅನೇಕ ವಿಧವಾಗಿರತಕ್ಕಂತಹ ಮಾವಿನ ಗಿಡ, ಕೆಂಪು ಹತ್ತಿಯ ಗಿಡ, ಎಷ್ಟು ಗಿಡಗಳ ಹೆಸರೇನು, ಎಲ್ಲ ಗಿಡಗಳು ತುಂಬಿಕೊಂಡಿದೆ. ಎಲ್ಲ ವಿಧವಾಗಿರತಕ್ಕಂತಹ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿಯಾಗಿ ಅಲ್ಲಲ್ಲಿ ಸದ್ದು ಮಾಡ್ತಾ ಇದೆ. ಇಂತಹ ಅತ್ಯಂತ ರಮಣೀಯವಾದ ಸುಂದರವಾದ ಇದು. ಈಗಿನ ಕಾಲಕ್ಕೆ ಅಷ್ಟು ರಮಣೀಯ ನೋಡಲಿಕ್ಕೆ ಸಿಗೋದಿಲ್ಲ. ಸ್ವಲ್ಪ ಕೆಳಗಿನ ಕಡೆಗೆ ಹೋಗಬೇಕು. ಆ ಕೆಳಗೆ ಅಂದರೆ ಶಿವಮೊಗ್ಗದಿಂದ ಆಚೆ ಕೆಳಗಡೆ ಹೋಗ್ತಾ ಹೋಗ್ತಾ ಹೋದರೆ ಅದರ ಅಗುಂಬೆ ಆಟವನ್ನು ಹಿಡಿದುಕೊಂಡು ಹೋಗ್ತಾ ಸಾಕ್ತಾ ಹೋದಂತೆ ಅಲ್ಲಿ ಆ ಬೆಟ್ಟದ ರಮಣೀಯ ದೃಶ್ಯವನ್ನು ನೋಡಿಕೊಂಡೇ ನಮಗೆ ಅಬ್ಬಾ ಎಷ್ಟು ಸುಂದರವಾಗಿದೆ ಅಂತಂದೇವೆ ನಾವು. ಇಷ್ಟನ್ನೇ ನೋಡಿ ಸುಂದರ ಅಂತನಬೇಕಾದಾಗ ಆಗಿನ ಕಾಲಕ್ಕಿನ್ನೆಷ್ಟು ಪ್ರಪಂಚ ಸುಂದರವಾಗಿತ್ತು ಅಂತನ್ನೋದನ್ನು ಕಲ್ಪನೆ ಮಾಡಬೇಕು. ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ, ಊಹೆಯನ್ನು ಮಾಡಬೇಕು. ಅಂತಹ ಎಲ್ಲ ಕಡೆಗೆ ಸುತ್ತಾಡ್ತಾ ವಿಂಧ್ಯ ಪರ್ವತಕ್ಕೆ ಅಂತ ಹೊರಟು ಆ ವಿಂಧ್ಯ ಪರ್ವತದಲ್ಲಿ ಹೋಗ್ತಾ ಇರಬೇಕಾದಾಗ ಅಲ್ಲೂ ಕೂಡ ವಿಂಧ್ಯ ಪರ್ವತವನ್ನು ಹತ್ತುತ್ತಾ ವಿಂಧ್ಯ ಪರ್ವತದ ಮೇಲೆ ಶಿಖರಕ್ಕೆ ಹೋಗಿದ್ದ. ಶಿಖರಕ್ಕೆ ಹೋಗಪ್ಪ, ಸುತ್ತಲೂ ತುಂಬ ಗುಡ್ಡದ ಮೇಲೆ ನಿಂತುಕೊಂಡು ಸುತ್ತಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಸೀನ್ರಿ ಚೆನ್ನಾಗಿದೆ, ಇಲ್ಲೇ ಕೆಲವು ದಿವಸ ಇರೋಣ ಅಂತ ರಾಜ ಅಂದ್ಕೊಂಡಿದ್ದಾನೆ. ಅಲ್ಲೇ ಇದ್ದು ಬಿಟ್ಟಿದ್ದಾರೆ. ನಿತ್ಯದಲ್ಲಿ ಅಲ್ಲೇ ತಮ್ಮ ಏನು ಸುತ್ತಾಡಿಕೊಂಡು ಬರೋದು, ಅಲ್ಲಿ ಸ್ನಾನವನ್ನು ಮಾಡೋದು, ತಮ್ಮ ಆನಂದದಿಂದ ಜೀವನವನ್ನು ನಡೆಸ್ತಾ ಇದ್ದ. ಅಂತಹ ಪ್ರಸಂಗದಲ್ಲಿ ಒಂದು ದಿವಸ ಏನಾಯ್ತಂದ್ರೆ ಅದೇ ವಿಂಧ್ಯ ಪರ್ವತದ ಹತ್ರನ ಎಷ್ಟೋ ನೂರಾರು ಜನ ಋಷಿಗಳು ಸೇರಿಕೊಂಡು ಪ್ರಯಾಣವನ್ನು ಮಾಡ್ತಾ ಬರ್ತಾ ಇದ್ದರು. ರಾಜ ನೋಡಿದ, ಯಾರು ಬರ್ತಾ ಇದ್ದಾರೆ ಅಂತ ನೋಡಿಕೊಂಡರೆ ಬೇರೆ ಯಾರೂ ಅಲ್ಲ, ಮಾಂಡವ್ಯ ಋಷಿಗಳು ಬರ್ತಾ ಇದ್ದಾರೆ. ಮಾಂಡವ್ಯ ಋಷಿಗಳು ಅವರ ಶಿಷ್ಯ ಪರಿವಾರದ ಜೊತೆಗೆ ಬರ್ತಾ ಇದ್ದಾರೆ. ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಸ್ವಾಮಿ ಋಷಿಗಳೇ ನೀವು ಬರಬೇಕು ಅಂತ ಹೇಳಿದರು. ಇದು ರಾಜನ ಕರ್ತವ್ಯ, ರಾಜನು ಮಾಡಬೇಕಾದ ಧರ್ಮ. ರಾಜನು ನನ್ನ ಮನೆಗೆ ಬಂದಾಗ ಮಾತ್ರ ಮಾಡ್ತೇನೆ ಅಂತಲ್ಲ, ರಾಜನು ಎಲ್ಲೇ ಇರಲಿ ಗುರುಗಳು ಹಿರಿಯರು ಜ್ಞಾನಿಗಳು ಒಬ್ಬ ಸಜ್ಜನ ಒಳ್ಳೆ ಉತ್ತಮನಾಗಿರತಕ್ಕಂತಹ ಒಬ್ಬ ಸಾತ್ವಿಕ ಮಾನವೀಯತೆಯನ್ನು ಹೊಂದಿದ ಮನುಷ್ಯ ಬಂದ ಅಂದರೆ ಅವನಿಗೆ ತಕ್ಕ ಗೌರವವನ್ನು ಕೊಡಬೇಕಾದದ್ದು ಕರ್ತವ್ಯ. ಅದರಲ್ಲಿ ಋಷಿಗಳು ಜ್ಞಾನಿಗಳು, ಅವರು ಮಾಂಡವ್ಯ ಋಷಿಗಳು, ಅವರು ಬಂದಿದ್ದಾರೆ. ಅವರು ಬಂದಾಗಲೇನೆ ಬಿಡ್ತಾನ ಸ್ವಾಗತ ಮಾಡಿದ, ಸ್ವಾಮಿ ನನ್ನ ಇಲ್ಲೇ ಕುರುಣ ಅಲ್ಲೇ ಕಾಡಿಗೆ ಹೋಗಿ ಹಂಗೆ ಇರಲಿಲ್ಲ, ಅವನು ಕಾಡಿಗೆ ವಿಂಧ್ಯ ಪರ್ವತದ ಮೇಲೆ ಒಂದು ಟೆಂಟ್ ಹಾಕಿಕೊಂಡಿದ್ದ. ಆ ಟೆಂಟ್ ಆಗಿನ ಕಾಲದಲ್ಲಿ ಹೆಸರು ಟೆಂಟ್ ಅಂತಿರೋದಿಲ್ಲ, ಆಗ ಕುಟೀರ ಅಂತ ಕರೀತಾರೆ. ಅದೇ ಕುಟೀರಕ್ಕೆ ಟೆಂಟಿಗೆ ಕರೆದ, ಪಾದ ಪ್ರಕ್ಷಾಲನವನ್ನು ಮಾಡಿದ. ಸ್ವಾಮಿ ನೀವು ಬಂದದ್ದು ಬಹಳ ಸಂತೋಷವಾಗಿದೆ ನನಗೆ, ನೀವು ಏನೂ ಇಲ್ಲ, ನೀವು ಬಿಸಿಗ ಅವರಿಗೆ ತಿನ್ನಲಿಕ್ಕೆ ಹಣ್ಣನ್ನು ಕೊಟ್ಟ, ಕಾಲನ್ನು ತೊಳೆದು ಎಲ್ಲವನ್ನೂ ಮಾಡಿ ಮುಂದೆ ಕೇಳ್ತಾನೆ, ಎಲ್ಲಿ ಹೋಗ್ತಾ ಇದ್ದೀರಿ ನೀವು, ಎಲ್ಲಿ ಹೋಗ್ತಾ ಇದ್ದೀರಿ? ಪಪ್ರಚ್ಛ ರಾಜ ಉಪಚಾರ ಇಷ್ಟ ಚೋಡೈಷಿ, ಇಷ್ಟೆಲ್ಲ ಋಷಿಗಳೆಲ್ಲ ಕೂಡ ಸೇರಿಕೊಂಡು ನೀವು ದಯಮಾಡಿ ಹೇಳಬೇಕು ಮುಂದಿನ ಪ್ರಯಾಣ ನಿಮ್ಮದು ಎಲ್ಲಿದೆ ಅಂತ ಕೇಳಿದೆ. ಆಗ ಮುಂದಿನ ಪ್ರಯಾಣ ಎಲ್ಲಿದೆ ಅಂತ ಕೇಳಿದಾಗ ಮಾಂಡವ್ಯ ಋಷಿಗಳು ಹೇಳ್ತಾರೆ, ರಾಜ ಒಳ್ಳೆ ನೀನು ಪ್ರಶ್ನೆಯನ್ನು ಮಾಡಿದ್ದಿ, ನೀನು ಹೇಳ್ತೇನೆ ಕೇಳು, ಮುಂದೆ ನಾನು ಎಲ್ಲಿ ಹೋಗ್ತೇನೆ ಅಂದರೆ ಮಾಂಡವ್ಯ ಋಷಿಯೋ ಉವಾಚ, ಮಾಂಡವ್ಯಃ ಉವಾಚ, ಶೃಣು ರಾಜನ್ ಪ್ರವಕ್ಷ್ಯಾಮಿ ಯತ್ ಪೃಷ್ಟಂ ಭವತಾನಗ ಇದಾನೀಂ ಗಮ್ಯತೇ ರಾಜನ್ ಚೈತ್ರ ಸ್ನಾನಾರ್ಥಮಾದರತ್ ವಿಚಿತ್ರೇ ಸರೆಯೂ ತೀರ್ಥೇ ಶ್ರೇಷ್ಠ ಅಯೋಧ್ಯಾ ಪುರೀಂ ಪ್ರತಿ. ಎಲ್ಲಿ ಹೋಗ್ತಾ ಮುಂದಿನ ಪ್ರಯಾಣ ಎಲ್ಲಿ ಅಂತ ನೀನು ಕೇಳಿದೆಯಲ್ಲ, ನನ್ನ ಮುಂದಿನ ಪ್ರಯಾಣ ಬೇರೆ ಎಲ್ಲೂ ಇಲ್ಲ, ಮುಂದೆ ನಾನು ಚೈತ್ರ ಮಾಸದ ಸ್ನಾನಕ್ಕಾಗಿ ಸರಯೂ ನದಿಯ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅಂದರೆ ವಿಶೇಷ ಏನಾಯ್ತೀಗ, ಚೈತ್ರ ಮಾಸದಲ್ಲಿ ಸರಯೂ ನದಿಯ ಸ್ನಾನ ತುಂಬ ವಿಶೇಷ. ನದೀ ದಂಡೆ ಮೇಲೆ, ಸರಯೂ ನದೀ ದಂಡೆ ಮೇಲೆ ಇರುವಂತಹದ್ದು ಅಯೋಧ್ಯಾ ಪಟ್ಟಣಕ್ಕೆ ನಾವು ಹೋಗ್ತಾ ಇದ್ದೇವೆ, ಬೇರೆ ಎಲ್ಲೆಲ್ಲೆಲ್ಲೆಲ್ಲೂ ಕೂಡ ಹೋಗ್ತಾ ಇಲ್ಲ ಅಂತನ್ನೋ ಮಾತನ್ನು ಮಾಂಡವ್ಯ ಋಷಿಗಳು ತಿಳಿಸಿಕೊಡ್ತಾರೆ. ಏನು ಸ್ವಾಮಿ ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಿ, ನೀವು ಇಲ್ಲೇ ಇರ್ಬೋದಾಗಿತ್ತಲ್ಲ ಅಂತ ಕೇಳಿದಾಗ ಮಾಂಡವ್ಯ ಋಷಿಗಳು ಅದ್ಭುತವಾಗಿ ಚೈತ್ರ ಮಾಸದಲ್ಲಿ ಸರಯೂ ನದಿಯ ಸ್ನಾನ ತುಂಬ ವಿಶೇಷ, ಅಲ್ಲಿ ಮಾಡಬೇಕಾದದ್ದು ಕರ್ತವ್ಯ. ಹೀಗೆ ಒಂದೊಂದರಲ್ಲಿ ಒಂದು ಸೀಸನ್ ಇರುತ್ತೆ ಅಲ್ಲ, ಒಂದೊಂದು ಹಣ್ಣಿಗೆ ಒಂದೊಂದು ಸೀಸನ್. ಮೇ ಬಂತಂದರೆ ಸಾಕು ಮಾವಿನ ಹಣ್ಣಿನ ಸೀಸನ್ ಬರುತ್ತೆ,
ಹಾಗೆ ಹಾಗೆ ಈ ಚೈತ್ರ ಮಾಸದಲ್ಲಿ ನಾವು ಸ್ನಾನ ಮಾಡಬೇಕಾದರೆ ಸರಂಗ್ಯೋವು ನದಿಯ ಸ್ನಾನವನ್ನು ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಕಾಶಿಯಲ್ಲಿ ಪಂಚಗಂಗೆ ಅಂತ ಇದೆ, ಪಂಚಗಂಗೆ ಆ ನದಿ ಸ್ನಾನವನ್ನು ಮಾಡೋದು ವಿಶೇಷ. ಕಾರ್ತೀಕ ಮಾಸದಲ್ಲಿ ಕೆಳಗಿನ ಘಟ್ಟ, ಕೆಳಗೆ ಅಂದರೆ ಅರ್ಥ ದಕ್ಷಿಣದ ಕಡೆಗೆ ಇರೋ ಈಚೆ ರಾಮೇಶ್ವರ, ಶ್ರೀರಂಗಪಟ್ಟಣ, ಶ್ರೀರಂಗ, ತಿರುಚಿ, ಈಚೆ ತಮಿಳುನಾಡು, ಈ ಪ್ರಾಂತದಲ್ಲಿದ್ದವರಿಗೆ ಎಲ್ಲಿಪ್ಪ ಅಷ್ಟು ಕಾಶಿಯವರೆಗೆ ಹೋಗೋದು ಕಷ್ಟ. ಹಾಗಾದರೆ ಕಾವೇರಿ ಸ್ನಾನವನ್ನೇ ಮಾಡೋದು ನಿಮಗೆ ವೈಶೇಷ. ಅಂದರೆ ಒಂದೊಂದು ಮಾಸದಲ್ಲಿ ಒಂದೊಂದು ನದಿಯ ಸ್ನಾನ ವಿಶೇಷತೆಯನ್ನು ಹೇಳಿದ್ದಾರೆ. ಹಾಗೆ ಚೈತ್ರ ಮಾಸದಲ್ಲಿ ಸರಿಯೂ ನದಿಯ ಸ್ನಾನವನ್ನು ಅವಶ್ಯವಾಗಿ ಮಾಡಬೇಕು. ಅಯೋಧ್ಯಾ ಪಟ್ಟಣವನ್ನು ಒಂದು ಬಾರಿಯಾದರೂ ಕೂಡ ಅದನ್ನು ನೋಡಬೇಕು ಅಂತನ್ನುವ ಆಸೆ ನಾವು ಇಟ್ಟುಕೊಳ್ಳಬೇಕು. ಅದಕ್ಕಾಗಿ ಸ್ವಾಮಿ ಇದರ ವಿಶೇಷತೆ ಏನು ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿದಾಗ, ರಾಜ ನೀವು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಾ, ನಾನು ಹೇಳ್ತೇನೆ ಕೇಳು. ಚೈತ್ರ ಮಾಸಕ್ಕೆ ಸಮಾನವಾದ ಮತ್ತೊಂದು ಮಾಸವಿಲ್ಲ, ಅದೇ ಮೊಟ್ಟ ಮೊದಲಿನ ಮಾಸ. ಆ ಚೈತ್ರ ಮಾಸದಲ್ಲಿ ಮಾಡುವ ಸ್ನಾನವಾಗಲಿ ದಾನವಾಗಲಿ ಧರ್ಮ ಶ್ರಾದ್ಧ ಪಿತೃತರ್ಪಣ ಇದೆಲ್ಲ ದೇವರ ಪೂಜೆ ಎಲ್ಲಕ್ಕೂ ಕೂಡ ವಿಶೇಷವಾಗಿ ಕೋಟಿ ಪಟ್ಟು ಹೆಚ್ಚು ಪುಣ್ಯವನ್ನು ತಂದುಕೊಡುವಂತಹದ್ದು. ಅಷ್ಟೇ ಅಲ್ಲ, ಚೈತ್ರ ಮಾಸದಲ್ಲಿ ಇಷ್ಟು ಪುಣ್ಯ ಕೊಡಲಿಕ್ಕೆ ದೇವರು ಬಂದಿದ್ದಾನೆ, ಆಗ ಮಾಡದೇ ಇದ್ದರೆ ಹೇಗಾಗುತ್ತೆ? ಏನೂ ಮಾಡೋದಿಲ್ಲ, ಹಾಯಾಗಿ ನನ್ನ ಮನೆಯಲ್ಲಿ 9 ಗಂಟೆಯವರೆಗೆ ಡನ್ಲಪ್ ಗಾದಿ ಮೇಲೆ ಚೆನ್ನಾಗಿ ಮಲಗಿಬಿಟ್ಟು ಏನೇನೇನೇನೇನು ಮಾಡದೇನೆ ಹಾಗೆ ಇದ್ದರೆ ಹೇಗಾಗತ್ತೆ ಅಂದರೆ, ಮನೆಯಲ್ಲಿ ವಾಸ್ತು ಶಾಸ್ತ್ರಾನುಸಾರವಾಗಿ ವಾಸ್ತು ಶಾಸ್ತ್ರಾನುಸಾರವಾಗಿ ಸಕಲ ಲಕ್ಷಣ ಒಳ್ಳೆ ನೋಡ್ರಿ, ಈಶಾನ್ಯ ದಿಕ್ಕಿಗೆ ದೇವ ಮೂಲೆಗೆ ದೇವರ ಮನೆ, ಅಗ್ನಿ ಮೂಲೆಗೆ ಅಡಿಗೆ ಮನೆ, ಈಚೆ ಕೆಳಗಡೆ ಮಾಸ್ಟರ್ ಬೆಡ್ರೂಮು, ಆಯಾ ವಾಸ್ತುಶಾಸ್ತ್ರ ಪ್ರಕಾರ ಒಳ್ಳೆ ಕಟ್ಟಿಸಿ ಆ ಮನೆಯಲ್ಲಿ ಎಲ್ಲ ಕಡೆಗೆ ಸಾಮಾನುಗಳನ್ನು ಇಡೋದಲ್ಲ, ಎಸೆದು ಬಿಡ್ತಾರೆ. ತಂದು 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 ಸಾಮಾನುಗಳನ್ನು ಸರಿಯಾಗಿ ಹೊಂದಿಸದೇನೆ ಇಟ್ಟು ಬಿಟ್ಟರು, ಎಸೆದು ಬಿಟ್ಟರೆ ಹೇಗೆ ಕಾಣಿಸುತ್ತೆ? ಚೆನ್ನಾಗಿ ಕಾಣಿಸೋದು, ಚೆನ್ನಾಗಿ ಕಾಣಿಸೋದಿಲ್ಲ. ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಯಾವ ಯಾವ ವಸ್ತುಗಳು ಯಾವ ಯಾವ ಸ್ಥಳದಲ್ಲಿರಬೇಕೋ ಅಲ್ಲಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದೇ ರೀತಿಯಾಗಿ ಒಳ್ಳೆ ಅತ್ಯುತ್ತಮವಾಗಿರತಕ್ಕಂತಹ ಚೈತ್ರ ಮಾಸ ಬಂದಿದೆ, ಆಗ ಸ್ನಾನವನ್ನು ಮಾಡೋದನ್ನು ಬಿಟ್ಟು ಏನೋ ಮಾಡಿಬಿಟ್ರೆ ಅದೇ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲದೇ ಶಾಕಂತು ಯದ್ಲವನಂ ನೇಹೀನಂ ನ ಶೋಭತೆ ಸರ್ವ ಗುಣೋಪಪನ್ನಂ, ಒಳ್ಳೆ ತುಂಬ ಚೆನ್ನಾಗಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕಿ ಪಲಾವ್ ಅಂತಂತಂದೇವಲ್ಲ ಅನ್ನದಿಂದ ಮಾಡುವ ರೈಸ್ ಭಾತ್ ಅಂತ ಕರೀತಾರೆ ಅದಕ್ಕೆ, ಎಲ್ಲ ತರಕಾರಿ ಹಾಕಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಹಾಕಿ ಎಲ್ಲ ಮಾಡಿ ಚೆನ್ನಾಗಿ ಮಾಡಿ ಘಮ್ಮಂತ ವಾಸನೆ ಬರ್ತಾ ಇದೆ, ತಳಗೆಡಿಸಿರುತ್ತೇವೆ, ಉಪ್ಪೇ ಹಾಕಿರೋದಿಲ್ಲ. ಏನಾಯಿತು? ಉಪ್ಪು ಇಲ್ಲದ ರುಚಿ ಇಲ್ಲವೇ ಇಲ್ಲ, ಎಲ್ಲ ಹಾಕಿದ್ದೇವೆ ಉಪ್ಪಿಲ್ಲ. ಹಾಗೆ ಅದೇ ರೀತಿಯಾಗಿ ಎಲ್ಲವನ್ನು ಮಾಡ್ತೇವೆ. ಚೈತ್ರ ಮಾಸದಲ್ಲಿ ಸರಿಯೋ ನದಿಯ ಸ್ನಾನವನ್ನು ಮಾಡದೆ ಇದ್ರೆ ಹೇಗಾಗಬೇಕು? ಹಾಗಾಗತ್ತಪ್ಪ. ಆದ್ದರಿಂದಾಗಿ ವಿಶೇಷವಾಗಿ ನಿನಗೆ ಹೇಳುತ್ತೇನೆ ಕೇಳು, ಚೈತ್ರ ಮಾಸದಲ್ಲಿ ವಿಶೇಷವಾಗಿ ನದಿ ಸ್ನಾನವನ್ನು ಮಾಡಬೇಕಾಗಿರುವಂಥದ್ದು ಮೊಟ್ಟ ಮೊದಲಿನ ಕರ್ತವ್ಯ ಅಂತನ್ನುವುದನ್ನು ತಿಳಿಸಿ, ಮತ್ತಿನ್ನೇನು ಮಾಡಬೇಕು ಅಂತಂದರೆ ಹೇಳ್ತಾರೆ, ಚೈತ್ರ ಮಾಸದಲ್ಲಿ ಅಯೋಧ್ಯಾಪತಿಯಾಗಿರತಕ್ಕಂತಹ ಅಯೋಧ್ಯಾಪತಿಯಾದ ರಾಮಚಂದ್ರದೇವರನ್ನು ಪೂಜೆ ಮಾಡಬೇಕು. ಇದನ್ನು ರಾಮನವಮಿ ಉತ್ಸವದ ವಿಷಯದಲ್ಲಿ ವಿಶೇಷವಾಗಿ ರಾಮಚಂದ್ರದೇವರನ್ನು ಹೇಗೆ ಪೂಜೆ ಮಾಡಬೇಕಂತ ತಿಳ್ಕೊಂಡಿದ್ದೇವೆ. ಆದರೆ ಅದನ್ನೇ ಚೈತ್ರ ಮಾಸ ಮಹಾತ್ಮ್ಯ ಭವಿಷ್ಯೋತ್ತರ ಪುರಾಣದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಏನಂತಂದರೆ ಬೇರೆ ಏನೂ ಇಲ್ಲ, ರಾಮಚಂದ್ರದೇವರ ಅದನ್ನು ವಿಶಿಷ್ಟವಾಗಿರತಕ್ಕಂತಹ ಅತೀ ವಿಶಿಷ್ಟವಾಗಿರತಕ್ಕಂತಹ ಏನೊಂದು ಉತ್ಸವ ಏನಿದೆಯಲ್ಲ ಅದನ್ನು ರಾಮನ ಪ್ರೀತಿಗಾಗಿ ಮಾಡಬೇಕು. ಸರಿಯೂ ನದಿ ಸ್ನಾನವನ್ನೂ ಕೂಡ ಆ ಚೈತ್ರ ಮಾಸದಲ್ಲೇ ಮಾಡಬೇಕು. ಅದನ್ನು ಮಾಡುವುದರಿಂದಾಗಿ ನಮಗೆ ವಿಶಿಷ್ಟವಾಗಿರತಕ್ಕಂತಹ ಅನುಗ್ರಹ ಆಗತ್ತೆ ಅಂತಲೂ ಮೊದಲ ಮಾತನ್ನು ಹೇಳಿ, ಚೈತ್ರ ಮಾಸದಲ್ಲಿ ಮತ್ತಿನ್ನೇನು ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ. ರಾಮಾಯಣದ ಕಥೆಯನ್ನು ಕೇಳಬೇಕು, ಅಂದರೆ ಅರ್ಥಾತ್ ರಾಮನ ಕಥೆಯನ್ನು ಕೇಳಬೇಕು. ಬೆಳಗಿನ ಜಾವ ಸ್ನಾನವನ್ನು ಮಾಡಬೇಕು. ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಯೋಗ್ಯನಾಗಿರತಕ್ಕಂತಹ ಒಬ್ಬ ಸಜ್ಜನರಲ್ಲಿ ಸತ್ಪಾತ್ರನಲ್ಲಿ ಇರುವಂತಹ ದಾನವನ್ನು ಕೊಡಬೇಕು. ಹಗಲು ನಿದ್ರೆಯನ್ನು ಮಾಡಬಾರದು, ಇದನ್ನೆಲ್ಲ ಕಾಲಕ್ಕೂ ಸಮಾನ.
ಆರೋಗ್ಯದಿಂದ ಹೇಳುವ ವೈದ್ಯಶಾಸ್ತ್ರದವರಿಗೂ ಕೇಳಿದ್ರಕ್ಕೆ ರಾತ್ರಿ ಬೆಳಗ್ನೆ ಬೇಗನೆ ಮಲಗಲಿ ಬೇಗನೆ ಹೇಳಿ ಅಂತ ಅನ್ನೋದನ್ನು ಹೇಳ್ತಾರೆ. ಅಂಥವನೇ ಎರಡೇ ಅಷ್ಟೇ ಅಲ್ಲದೇನೆ ಹಗಲು ನಿದ್ರೆಯನ್ನು ಮಾಡಬಾರದು. ಅಷ್ಟೇ ಅಲ್ಲದೇನೆ ಈ ರೀತಿಯಾಗಿ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಧರ್ಮಗಳನ್ನೆಲ್ಲ ಹೇಳಿದ್ದಾರೆ. ಆ ಧರ್ಮವನ್ನು ಮಾಡಬೇಕಾಗಿರುವಂತಹದ್ದು ಅಂತನ್ನೋ ಮಾತನ್ನು ಮಾಂಡವ್ಯ ಋಷಿಗಳು ಆ ರಾಜನಿಗೆ ಶ್ರುತಕೀರ್ತಿ ಅಂತನ್ನುವಂತಹ ಪುಣ್ಯಕೀರ್ತಿ ಅಂತನ್ನುವಂತಹ ರಾಜನಿಗೆ ಹೇಳಿದ ಮೇಲೆ ಆಗ ರಾಜ ಮತ್ತೊಂದು ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಈ ಚೈತ್ರ ಮಾಸದಲ್ಲಿ ಇಷ್ಟು ವಿಶಿಷ್ಟ ಅಯೋಧ್ಯಾ ಪಟ್ಟಣಕ್ಕೆ ಹೋಗಬೇಕು, ಸರಿಯೂ ನದಿ ಸ್ನಾನವನ್ನು ಮಾಡಬೇಕು ಅಂತಲಿಕ್ಕೆ ಏನು ವಿಶೇಷ? ಆಮೇಲೆ ಅಯೋಧ್ಯ ಚೈತ್ರ ಮಾಸ ಅತಿ ದೊಡ್ಡ ಮಾಸ ಅಂತ ಹೇಳ್ತಾರೆ, ಶ್ರೇಷ್ಠವಾದ ಮಾಸ ಅಂತ ಹೇಳ್ತಾರೆ, ಅದು ಯಾಕೆ, ಅದಕ್ಕೇನಾದರೂ ಕಥೆ ಇದೆಯಾ ಹೇಳಿ ನೋಡೋಣ ಅಂತ ಹೇಳಿದಾಗ ಆಯಿತು, ಒಳ್ಳೆ ಮಾಸ ಉತ್ತಮವಾದ ಮಾಸ ಚೈತ್ರ ಮಾಸ ಅಂತ ಹೇಳಲಿಕ್ಕೆ ಒಂದು ಕಥೆ ಇದೆ, ಆ ಕಥೆಯನ್ನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಬಹಳ ಸುಂದರವಾದ ಕಥೆಯನ್ನು ಮಾಂಡವ್ಯ ಋಷಿಗಳು ನಮಗೆ ತಿಳಿಸಿಕೊಡ್ತಾರೆ. ಬಹಳ ಸುಂದರವಾದ ಕಥೆ ಇದೆ. ಮಾಂಡವ್ಯ ಋಷಿಗಳು ಶುರು ಮಾಡ್ತಾರೆ, ಅಯ್ಯ ರಾಜ ಪುಣ್ಯಕೀರ್ತಿ ಹೇಳ್ತೇನೆ ಕೇಳು. ಪುರ ರಾಕ್ಷವಂಶೇತು ಸಮುತ್ಪನ್ನ ಮಹಾಬಲಾಹ ರಾವಣ ಕುಂಭಕರ್ಣಶ್ಚ ವಿಭೀಷಣ ಇತಿತ್ರಯ. ಹಿಂದೆ ದೊಡ್ಡ ರಾಜನ ರಾಕ್ಷಸರ ವಂಶ ಅಲ್ಲಿ ಹುಟ್ಟಿ ಬಂದಿದ್ದಾರೆ ಮೂರು ಜನರು, ಯಾರು ಗೊತ್ತಾ? ರಾವಣ ಕುಂಭಕರ್ಣ ವಿಭೀಷಣ ಅಂತ. ಇವರು ಮಹಾಬಲಿಷ್ಠರು, ಅಣ್ಣ ತಮ್ಮಂದರು. ಈ ರಾವಣ ಕುಂಭಕರ್ಣರಿಬ್ಬರೂ ಕೂಡ ಸೇರಿ ಒಳ್ಳೆ ತಪಸ್ಸನ್ನು ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮದೇವರೇ ಪ್ರಸನ್ನರಾಗಿರಿ ಅಂಥೇಳಿ ಬ್ರಹ್ಮಣೇ ನಮಃ ಬ್ರಹ್ಮಣೇ ನಮಃ ಅಂತ ಕುರಿತು ಅವರನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ತಪಸ್ಸು ಮಾಡಿದ ಮೇಲೆ ದೇವತೆಗಳು ಬರಲೇಬೇಕು, ಬ್ರಹ್ಮದೇವರು ಬಂದದ್ದಾಯಿತು. ರಾವಣ ನೀನು ತುಂಬ ಒಳ್ಳೆ ತಪಸ್ಸನ್ನು ಮಾಡಿದ್ದೀಯಾ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ನಿನಗೇನು ಬೇಕು ಕೇಳು ಅಂತ ಕೇಳಿದಾಗ ರಾವಣ ವರವನ್ನು ಕೇಳ್ತಾನೆ. ಅಮರತ್ವಂ ಚ ನ ಸಂಪ್ರಾಪ್ತ ದತ್ತಾತೋ ಬ್ರಹ್ಮ ಅಬ್ರವೀತ್ವಚ. ಬ್ರಹ್ಮದೇವರಿಗೆ ಕೇಳ್ತಾರೆ, ಅಮರತ್ವ ನಾನು ಎಂದೆಂದಿಗೂ ಸಾಯಲೇಬಾರದು ಅಂತನೋ ವರ ಕೊಡಿ, ಅಮರ ನಾನು ಸಾಯಬಾರದು ಅಂತನೋ ವರವನ್ನು ಕೊಡಿ ಅಂತಂದು ಕೇಳಿದಾಗ ಬ್ರಹ್ಮದೇವರಂತಾರೆ, ನೀ ವರವನ್ನು ಕೊಡ್ತೀಯಲ್ಲ ಕೇಳಿದೀಯಲ್ಲ ಕೇಳು, ಅದು ಅಮರತ್ವ ಅಂದರೆ ನನಗಿಂತಲೂ ಚಿಕ್ಕ ದೇವತೆಗಳು ಯಾರಿದ್ದಾರೋ ಅವರಿಂದ ನೀನು ಸಾಲಿಕ್ಕೆ ಸಾಧ್ಯ ಇಲ್ಲ, ನನಗಿಂತೂ ದೊಡ್ಡವನು ಯಾರಿದ್ದಾರೋ ಅದನ್ನು ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಹೋಗಿ ಈಗ ಹೇಳ್ತಾರೆ MLA ಹೋಗಿ ನಾವು ಹೋಗಿ ಇದನ್ನು ನಮ್ಮ ಕೆಲಸ ಮಾಡಿಕೊಡಿ ಅಂತಂದರೆ ಯಾರಾದರೂ ಅದನ್ನು ಬೇಡಾದರೆ ಏ ನಾನು ಹೇಳಿದ್ದೀನಿ ಮಾಡೋ. MLAಗಿಂತಲೂ ದೊಡ್ಡವರಿದ್ದ ಅವ್ರಿಗಿಂತ ದೊಡ್ಡ ಪೋಸ್ಟ್ನವ್ರು ಬಂದರೆ ಆ ತನ್ನ ಸ್ಥಾನದಲ್ಲಿ ಬಾಯಿ ಮುಚ್ಚಿಕೊಂಡು ಕೊಡಬೇಕಾಗತ್ತೆ. ಹಾಗಿದೆ ಬ್ರಹ್ಮದೇವರೂ ಕೂಡ ತಮಗಿಂತಲೂ ಚಿಕ್ಕವರಾದ ಎಲ್ಲ ದೇವತೆಗಳು ಈ ಬ್ರಹ್ಮದೇವರು ಕೊಟ್ಟ ವರವನ್ನು ಮೀರುವ ಶಕ್ತಿ ಯಾರಿಗೂ ಇಲ್ಲ. ಆದರೆ ಬ್ರಹ್ಮದೇವರಿಗಿಂತಲೂ ಉತ್ತಮನಾಗಿರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಮಹಾವಿಷ್ಣು ಏನಿದ್ದ ನೋಡಿ ಅವನಿಗೆ ಇದನ್ನು ಮೀರುವ ಸಾಮರ್ಥ್ಯವು. ಆದರೆ ರಾವಣನಿಗೆ ಈ ಬ್ರಹ್ಮದೇವ ವರ ಸಿಕ್ಬಿಟ್ರೆ ಸಾಕು, ನನಗೇನು ಯಾರು ಏನೂ ಮಾಡೋದಿಲ್ಲ ಅಂತ ಅವನಿಗೊಂದು ಭ್ರಾಂತಿ. ಅದಕ್ಕಾಗಿ ಕೇಳಿದ, ಆಗಲೇ ಅವಶ್ಯವಾಗಿ ಹುಟ್ಟು, ಅಯ್ಯ ಹುಟ್ಟಿದವನು ಸಾಯಲೇಬೇಕು ನಿಶ್ಚಿತ, ಆದರೆ ಏನು ಮಾಡೋದು ಅವಧ್ಯನಾಗ್ತಿ ಅಂತ ಕೇಳ್ತಾ ಇದ್ದಿ, ಪರವಾಗಿಲ್ಲ ನೀನು ಅಮರನಾಗು ಅಂತ ವರವನ್ನು ಕೊಟ್ಟು ಅಷ್ಟಾದ ಮೇಲೆ ಕುಂಭಕರ್ಣ ಮತ್ತೆ ತಪಸ್ಸಿಗೆ ಹೊರಟ. ಕುಂಭಕರ್ಣ ತಪಸ್ಸಿಗೆ ಹೊರಟಾಗ ಅವನು ದೀರ್ಘವಾದ ತಪಸ್ಸನ್ನು ಮಾಡಲಿಕ್ಕೆ ಕೂತ್ಕೊಂಡ. ಎಲ್ಲ ದೇವತೆಗಳು ಓಡಿ ಬಂದರು ಬ್ರಹ್ಮದೇವರ ಹತ್ತಿರ, ಸ್ವಾಮಿ ಅವ್ರ ಅಣ್ಣನಿಗೆ ಒಳ್ಳೆ ನೀವು ವರವನ್ನು ಕೊಟ್ಬಿಟ್ಟು ಈಗ ತುಂಬ ತೊಂದರೆ ಆಗ್ತಾ ಇದೆ ನಮಗೆ, ಅವನು ಯಾರು ಬಂದರೂ ನಾನು ಸಾಯೋದಿಲ್ಲ ಅಂತಂದು ಅಂದು ಅಂದ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ನಮ್ಮನ್ನು ತುಂಬ ಹತಾಶರನ್ನಾಗಿ ಮಾಡ್ತಾ ಇದ್ದಾನೆ, ನಮ್ಮ ಕಡೆಗೆ ಎಲ್ಲ ಕಡೆಗೆ ತೊಂದರೆ ಕೊಡ್ತಾ ಇದ್ದಾನೆ, ಅಣ್ಣನಿಗೆ ಇಷ್ಟು ತೊಂದರೆ ಸಹನೆ ಮಾಡಲಿಕ್ಕಾಗ್ತಾ ಇಲ್ಲ, ತಮ್ಮನಿಗೂ ಇದನ್ನು ವರವನ್ನು ಕೊಟ್ಬಿಟ್ರೆ ಇನ್ನೇನಾಗಬೇಕು ಅಂತನ್ನೋ ಒಂದು ದುಡುಕು ದೇವತೆಗಳಿಗೆಲ್ಲ ಹುಟ್ಟುತ್ತೆ. ಆ ದೇವತೆಗಳೇನು ಮಾಡ್ತಾರೆ ಅಂದರೆ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರಂತಾರೆ, ಆಯಿತು ಅವಶ್ಯವಾಗಲಿ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ನಾನು, ಮತ್ತು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂದರೆ ಆ ಕುಂಭಕರ್ಣನಿಗೆ ವರವನ್ನು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ವರ ಕೊಡಲೇಬೇಕು, ಯಾಕೆ ತಪಸ್ಸನ್ನು ಮಾಡಿದ್ದಾನೆ, ಆ ತಪಸ್ಸು ವ್ಯರ್ಥ ಆಗುವುದಿಲ್ಲ,
ನದೇವ ತೋಷಣ ವೃಥ. ಶ್ರೀಮದಾಚಾರ್ಯರು ಮಧ್ವಾಚಾರ್ಯರು ಹೇಳ್ತಾರೆ ನಮಗೆ, ದೇವತೆಗಳ ತೃಪ್ತಿಗಾಗಿ ಮಾಡುವ ಸ್ತೋತ್ರ, ದೇವತೆಗಳ ಸಂತೋಷಕ್ಕಾಗಿ ಮಾಡುವ ಸೇವೆ, ದೇವತೆಗಳ ಸಂತೋಷಕ್ಕಾಗಿ ಮಾಡುವ ದಾನ ಧರ್ಮಗಳು ಎಂದೆಂದಿಗೂ ವ್ಯರ್ಥ ಆಗೋದಿಲ್ಲ. ಅದು ಯಾವಾಗ ಇವತ್ತೋ ನಾಳೋ ನಾಡದ್ದೋ ಮುಂದಿನ ಜನ್ಮಕ್ಕೋ ಎಂದಾದರೂ ಆಗಲಿ, ಆ ದೇವತೆಗಳ ಕುರಿತಾದ ಮಾಡಿರುವ ದಾನ ಧರ್ಮ ಸೇವೆ ತೀರ್ಥಯಾತ್ರೆ ಅದು ನಮಗೆ ಫಲವನ್ನು ಕೊಟ್ಟೇ ತೀರಬೇಕು. ಫಲವನ್ನು ಕೊಡದೇ ಇರಲಿಕ್ಕೆ ಸರ್ವಥಾ ಸಾಧ್ಯವೇ ಇಲ್ಲ. ಇದನ್ನ ಸ್ವಯಂ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಪುರಾಣದ ವಚನದಿಂದಾಗಿ, ಆಚಾರ್ಯರ ವಚನದಿಂದಾಗಿ, ಆ ಬ್ರಹ್ಮದೇವರು ಆ ಕುರಿತು ಮಾಡಿರುವ ತಪಸ್ಸಂತೂ ವ್ಯರ್ಥವಾಗಲು ಸಾಧ್ಯವಿಲ್ಲ. ಹೀಗಾಗಿ ಅವನಿಗೇನು ಅಭೀಷ್ಟ ಇದೆಯೋ ಅದನ್ನು ಕೊಡಲೇಬೇಕು. ಅದಕ್ಕೆ ಒಂದೇ ಒಂದು ಉಪಾಯ ಇದೆ, ಅವನಿಗೆ ನೆನಪು ಹಾರುವಂತೆ ಮಾಡಬೇಕು. ಈಗ ಏನಾಗಿದೆ ಅಂದರೆ, ನಮ್ಮಲ್ಲಿ ಮಾತನಾಡಬೇಕು ಅಂತ ತಲೆಯಲ್ಲಿ ವಿಷಯವನ್ನು ಇಟ್ಟುಕೊಂಡಿರ್ತೀನಿ. ಏನೋ ಒಂದು ವಿಷಯ ಪ್ರಿಪೇರ್ ಆಗಿ ಬಂದಿರ್ತೇನೆ ನಾನು, ಗಡಿಬಿಡಿಯಲ್ಲಿ ಏನೋ ಹೇಳ್ತಾ ಇರಬೇಕಾದಾಗ ರಾಮ ಅಂತನೋ ಮತ್ತೆ ಕೃಷ್ಣ ಅಂತ ಕರೆದುಬಿಡ್ತಾರೆ. ಏ ನನ್ನನ್ನೇ ತಗೊಂಡು, ಏ ಬೈ ಮಿಸ್ಟೇಕ್, ಇಲ್ಲ ಅವನೇ ಬರಬೇಕು. ಸಚಿನ ಅಂತ ಕರೆಯೋ ಬದಲಿ ರಾಹುಲ್ ಅಂತ ಕರೆದು ಬಿಡ್ತೀನಿ ನಾನು. ಆದರೆ ನಿಜವಾಗಿ ಸಚಿನ ನನ್ನ ಕರೆಯೋದು ನನ್ನ ವಿಷಯ, ನನ್ನ ತಲೆಯಲ್ಲಿದ್ದದ್ದು. ಆದರೆ ಗಮನಕ್ಕೆ ಹೋಗಿ ಅವನನ್ನು ಕರೆದು ಬಿಟ್ಟೆ. ಇದು ನಾಲಿಗೆ ತಪ್ಪು ಮಾಡಿದ ಕೆಲಸ, ನಾಲಿಗೆ ತಪ್ಪು ಮಾಡಿದ ಕೆಲಸ. ಅದಕ್ಕಾಗಿ ನಾಲಿಗೆಯ ಅಭಿಮಾನಿ ದೇವತೆ ಯಾರು, ಅದಕ್ಕೆ ಮುಖ್ಯ ದೇವತೆ ಪ್ರಧಾನ ದೇವತೆ ಸರಸ್ವತಿ ದೇವಿ. ತನ್ನ ಹೆಂಡತಿ ಸರಸ್ವತಿ ಅಂತ ಕರೀತಾರೆ ಬ್ರಹ್ಮದೇವರು. ಬ್ರಹ್ಮದೇವರು ಕರೀತಾರೆ, ಅವನು ವರವನ್ನು ಕೊಡುವ ಸಮಯದಲ್ಲಿ ಸ್ವಲ್ಪ ನೀನ ನಾಲಿಗೆಯೊಳಗೆ ಪ್ರವೇಶ ಮಾಡಿಬಿಡಬೇಕಮ್ಮ, ಬೇರೆ ಏನು ಮಾಡಬೇಡ. ಪ್ರವೇಶವನ ಮಾಡಿ ತಲೆಯಲ್ಲಿದ್ದದ್ದೊಂದು ಬಾಯಿಯಿಂದ ಮುಗಿಯೋದೊಂದು ಹಾಗಾಗಬೇಕು, ಹಾಗಾಗವಾಗುವಂತೆ ನೀನು ಮಾಡು ಅಂತ ಬ್ರಹ್ಮದೇವರು ಸರಸ್ವತಿಗೆ ಹೇಳ್ತಾರೆ. ಆಯಿತು ಅಂತ ಹೇಳಿದ ಮೇಲೆ ತಪಸ್ಸು ಮುಗಿಯುವ ಹಂತಕ್ಕೆ ಬಂದಿದೆ. ಕುಂಭಕರ್ಣನಿಗೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿದ್ದಾರೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವರ ಕೇಳಬೇಕು. ಸರಸ್ವತಿ ಬಾಯಿಯೊಳಗೆ ಪ್ರವೇಶವನ್ನು ಮಾಡಿ ಅವಳು ಕೇಳ್ತಾಳೆ, ನನಗೆ 6 ತಿಂಗಳು ಇದ್ದರೆ ಇನ್ನಾರು ತಿಂಗಳು ಎದ್ದಾದ ಮೇಲೆ ಊಟ ಬೇಕು ನನಗೆ, ಬಿಟ್ಟಿರುವಂಥ 6 ತಿಂಗಳು ಬಿಟ್ಟಿರ್ತಲ್ಲ ಆ ಊಟ ಬೇಕು. ತಥಾಸ್ತು ಅಂತಂದು ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವರು ಮಾಯವಾಗಿ ಹೋಗ್ತಾರೆ. ಅಯ್ಯೋ ಜ್ಞಾಪಕ ಆಯಿತು ಅವನಿಗೆ, ಅಯ್ಯೋ ನಾನೇನು ಕೇಳಿಬಿಟ್ಟೆ, ನನಗೆ ನಿಜವಾಗಿ ಇಷ್ಟು ದೊಡ್ಡ ತಪಸ್ಸು ಮಾಡಿದ್ದು ಯಾಕೆ ಅಂದರೆ, ನಮ್ಮಣ್ಣನಂತೆ ರಾವಣನಂತೆ ನಾನು ಅಮರನಾಗಬೇಕು ಅಂತನ್ನೋದಕ್ಕಾಗಿ. ಅದೇನೋ ತಪ್ಪಾಯ್ತಲ್ಲ, ಏನೋ ತಪ್ಪಾಯ್ತು, ಯಾರು ಏನು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ನಾವು ಎಲ್ಲ ದೇವತೆಗಳನ್ನು ಆರಾಧನೆ ಮಾಡಿದರೆ ನಮಗೆ ಒಳ್ಳೆ ಜ್ಞಾನ, ಒಳ್ಳೆ ಸ್ಪಷ್ಟವಾದ ಮಾತು ಬರಬೇಕಾದರೆ ಸರಸ್ವತಿಪತಿಯಾದ ಬ್ರಹ್ಮದೇವರು ಹಾಗೂ ಭಾರತೀಪತಿಯಾಗಿರುವಂತಹ ಹನುಮಂತದೇವರ ಉಪಾಸನೆ, ಅವನ ಆರಾಧನೆ ಆಗಬೇಕು. ಅದಕ್ಕೆ ಹನುಮಂತದೇವರ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ವಾಕ್ಪಟುತ್ವ. ಒಳ್ಳೆ ಸ್ಪಷ್ಟವಾಗಿ ಸುಂದರವಾಗಿ ಮಾತನಾಡೋದು, ಅದು ವಾಕ್ಪಟುತ್ವ ಅಂತ ಅನ್ನೋದು ಬರಬೇಕು ಅಂತಂದರೆ ಆ ವ್ಯಕ್ತಿಗೆ ಆ ಹನುಮಂತ ದೇವರ, ಸರಸ್ವತೀ ದೇವಿಯ, ಭಾರತೀ ದೇವಿಯರ ಮತ್ತು ಬ್ರಹ್ಮದೇವರ ಆಶೀರ್ವಾದ ಇದ್ದರೆ ಮಾತ್ರ ಬರುತ್ತೆ. ಹೇಗಿರುತ್ತೆ ಗೊತ್ತಾ, ಮಾತನಾಡೋದು ಚೆನ್ನಾಗಿ ಮಾತನಾಡೋದು ಒಂದು, ವ್ಯಾಕರಣಬದ್ಧವಾಗಿ ಮಾತನಾಡೋದು ಮತ್ತೊಂದು, ಎರಡಿದೆ. ಚೆನ್ನಾಗಿ ಮಾತನಾಡೋದು ಅಂದರೆ ಎಲ್ಲರನ್ನೂ ಮನಸ್ಸು ಸೆಳೆಯುವಂತೆ ಮಾತನಾಡೋದು ಚೆನ್ನಾಗಿ ಮಾತನಾಡೋದು. ವ್ಯಾಕರಣಬದ್ಧವಾಗಿ ಮಾತನಾಡೋದಂದರೆ ಸರಿಯಾಗಿ ಮಾತನಾಡೋದು, ತಪ್ಪು ಮಾತನಾಡೋದು. ಎಲ್ಲೋ ಒಂದು ದೊಡ್ಡ ಫಂಕ್ಷನ್ಗೆ ಹೋಗಿರುತ್ತೆ, ಇದೆಲ್ಲ ಈ ಪ್ರಾಂತ್ಯದಲ್ಲಿ ಕೇಳೋದು ಕಷ್ಟ. ಈಚೆಗೆ ಉತ್ತರ ಕರ್ನಾಟಕದ ಕಡೆಗೆ ಹೋದರೆ ದೊಡ್ಡ ಫಂಕ್ಷನ್ ನಡೀತಾ ಇದೆ, ಆಗ ಕೂಗ್ತಾರೆ ಎಲ್ರಿಗೂ, ತಟ್ಟೆ ಹಾಕಿಬಿಟ್ಟು ಎಲ್ಲರೂ ತಟ್ಟೆ ಮೇಲೆ ಬನ್ನಿ ತಟ್ಟೆ ಮೇಲೆ ಬನ್ನಿ ಊಟಕ್ಕೆ ಹಾಕ್ತೇವೆ ಅಂತ ಕೂಗ್ತಾರೆ. ಇದು ಸ್ವಲ್ಪ ವ್ಯಾಕರಣ ಶಾಸ್ತ್ರದಿಂದ ವಿಮರ್ಶೆ ಮಾಡಬೇಕು. ತಟ್ಟೆ ಮೇಲೆ ಬಂದು ಕೂತರೆ ಊಟಕ್ಕೆಲ್ಲಿ ಕೂಡೋದು, ತಟ್ಟೆ ಮೇಲೆ ನಾನು ಕೂತ್ಕೊಂಡ್ರೆ ಊಟಕ್ಕೆಲ್ಲಿ ಹಾಕೋದಿರುತ್ತೆ, ತಟ್ಟೆ ಮೇಲೆ ಕೂಡೋದಿಲ್ಲ ತಟ್ಟೆ ಮುಂದ್ಗಡೆ ಕೊಡೋದಿರುತ್ತೆ. ಅಂದರೆ ಇದು ವ್ಯಾಕರಣದಲ್ಲಿ ಶುದ್ಧತೆ ಅಂತ ಕರೆಯೋದು ನಾವು. ಆದರೆ ಪಾಪ ಅವರು ಕೂಗಿದ್ದಾರೆ ತಟ್ಟೆ ಮೇಲೆ ಅಂಥೇಳಿ ನಾವೇನು ಹೋಗಿ ತಟ್ಟೆ ಮೇಲೆ ಏನು ಕೂತ್ಕೊಡೋದಿಲ್ಲ, ಅದ್ರ ಮುಂದ್ಗಡೆ ಕೂತ್ಕೊಂಡು ಏನು ಚೆನ್ನಾಗಿ ಹಾಕಿರ್ತಾರೆ ಯಥೇಚ್ಛವಾಗಿ ಊಟವನ್ನು ಮಾಡಿ ಬರ್ತೇವೆ. ಅಂದರೆ ಮನುಷ್ಯ ಮಾತನಾಡುವ ಕೌಶಲತೆ ಬರೋದು ಒಂದು ಬೇರೆ, ಮಾತನಾಡುವ ಶುದ್ಧತೆ ಬೇರೆ, ವಾಕ್ ಚಾತುರ್ಯ ಬೇರೆ, ವ್ಯಾಕರಣದಲ್ಲಿ ಸ್ಪಷ್ಟತೆ ಬೇರೆ. ಈ
ವ್ಯಾಕರಣದಲ್ಲಿ ಮಾತನಾಡುವ ಸ್ಪಷ್ಟತೆ, ಶುದ್ಧತೆ, ಕವಿತ್ವ ಇದೆಲ್ಲ ನಮಗೆ ಬರಬೇಕಾದರೆ ಹನುಮಂತ ದೇವರ, ಭಾರತೀ ದೇವಿಯರ ಅನುಗ್ರಹ ನಮಗೆ ಇರಲೇಬೇಕು. ವಿಶೇಷವಾಗಿ ಸರಸ್ವತೀ ದೇವಿಯ ಆಶೀರ್ವಾದ ನಮಗೆ ಬೇಕೇ ಬೇಕು. ಅದಕ್ಕಾಗಿ ಎಲ್ಲ ವಿದ್ಯೆಯನ್ನು ಕಲಿಯುವಾಗ ಮಕ್ಕಳಿಗೆ ಹೇಳಿಕೊಡುವುದೇ ಇದು. ಸರಸ್ವತಿ ಕೈ ಮುಗಿದು ನಾವು ವಿದ್ಯಾರಂಭಂ ಕರಿಷ್ಯಾಮಿ, ನಾನು ವಿದ್ಯೆಯನ್ನು ಕಲಿಯಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೇನಮ್ಮ, ಸರಸ್ವತಿ ತಾಯಿ ನನಗೆ ಆಶೀರ್ವಾದವನ್ನು ಮಾಡು ನೀನು ಅಂತ ನಾವೆಲ್ಲ ಬೇಡಿಕೊಳ್ಳುತ್ತೇವೆ. ಆ ಒಂದು ಅರ್ಥದಲ್ಲಿ ನೋಡಲಿಕ್ಕೆ ಹೊರಟಾಗ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಸಂಗತಿ, ನಾವು ತಲೆಯಲ್ಲಿದ್ದದ್ದೇ ನನ್ನ ಬಾಯಿಯಲ್ಲಿ ಬರಬೇಕಾದರೆ ಸರಸ್ವತಿ ಅನುಗ್ರಹ ಬೇಕು, ಅದಕ್ಕಾಗಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಅಂತನ್ನೋದನ್ನು ತಿಳಿದುಕೊಳ್ಳಬೇಕು. ಈ ಸರಸ್ವತಿ ಕುಂಭಕರ್ಣನ ನಾಲಿಗೆಯಲ್ಲಿ ಪ್ರವೇಶವನ್ನು ಮಾಡಿ ಅವರು ನುಡಿಸಿಬಿಡ್ತಾಳೆ, 6 ತಿಂಗಳು ನಿದ್ರಿಸಬೇಕು. ನಿದ್ರಾಕಾಲದಿಂದ ಎದ್ದ ಕ್ಷಣಕ್ಕೆ 6 ತಿಂಗಳೇ ನಿದ್ರೆ ಮಾಡಿ ನಾನು ಊಟ ಬಿಟ್ಟಿರ್ತೀನಿಲ್ಲ ಅದು ಸಿಕ್ಕಿಬಿಡ್ಬೇಕು. ಬ್ರಹ್ಮದೇವರು ತಥಾಸ್ತು ಅಂದ್ಬಿಟ್ರು, ತಂಪಾಡಿ ತಾವು ಹೊರಟೇ ಹೋಗಿಬಿಟ್ರು. ಮತ್ತು ವಿಭೀಷಣ ತಾನು ತಪಸ್ಸನ್ನು ಮಾಡ್ತಾನೆ, ಅವನು ಮಹಾ ಒಳ್ಳೆ ಸಾತ್ವಿಕ, ಅವನಲ್ಲಿ ದುಷ್ಟತನ ಇಲ್ಲ. ಅವನು ಕೇಳ್ತಾನೆ, ಸ್ವಾಮಿ ನನಗೇನು ಬೇಡ, ದೇವರನ್ನು ಭಜನೆ ಮಾಡುವ ಸೌಭಾಗ್ಯ ನನಗೆ ಸಿಗಲೇ ಸಾಕು. ದೇವರನ್ನು ಸ್ತೋತ್ರ, ಹರಿಭಕ್ತಿಂ ಯಾಜಮಾನಂ ಸತ್ಯಧರ್ಮ ಪರಾಯಣಂ, ದೇವರಲ್ಲಿ ಭಕ್ತಿಯನ್ನು ಮಾತ್ರ ನನಗೆ ಕೊಡು, ಬೇರೆ ಏನು ಬೇಡ ಅಂತ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆಗಲಿ ಅಂತ ಮಾಡಿದ್ರು. ಈಚೆ ನೋಡಿ, ರಾವಣ ಕುಂಭಕರ್ಣರು ಇವರೆಲ್ಲ ಈ ರೀತಿಯಾಗಿ ವರವನ ಪಡೆದ ಮೇಲೆ ತ್ರಿಕೂಟಕ್ಕೆ ಹೋಗ್ತಾರೆ. ತ್ರಿಕೂಟಕ್ಕೆ ರಮ್ಯವಾದ ಪರ್ವತಕ್ಕೆ ಹೋಗ್ತಾರೆ. ಅವರೇ ಅದೇ ಮುಂದೆ ಲಂಕಾಪಟ್ಟಣವಾಗತ್ತೆ. ಆ ಲಂಕಾಪಟ್ಟಣದಲ್ಲಿ ತಮ್ಮ ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ರಾವಣ ಎಲ್ಲ ದೈತ್ಯರಿಗೆ ರಾಕ್ಷಸರಿಗೆ ಕಷ್ಟವನ್ನು ಕೊಡ್ತಾ ಇರುವಾಗ ದೇವತೆಗಳೆಲ್ಲ ಹೋಗಿ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ದಯಾನಿಧೆ, ನೀನು ಆ ಬ್ರಹ್ಮದೇವರು ತಮಗೆ ಯಾರಿಗೆ ರಾವಣನಿಗೆ ವರವನ್ನು ಕೊಟ್ಬಿಟ್ಟಿದ್ದಾರೆ, ತುಂಬ ಕಷ್ಟ ಆಗ್ತಾ ಇದೆ ನನಗೆ, ಅದಕ್ಕಾಗಿ ಆ ಕಷ್ಟದಿಂದ ನಮ್ಮನ್ನು ಇಷ್ಟ ನೀನು ಬಿಡಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ್ತಾರೆ. ಆದರೆ ಕಾಲ ಬಂದಾಗ ಎಲ್ಲ ನಾನು ಸರಿ ಮಾಡ್ತೇನೆ ಅಂತ ದೇವರು ಹೇಳ್ತಾನೆ. ಇದಾದ ಮೇಲೆ ಭೂಮಿ ತಾಯಿ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ಸ್ವಾಮಿ ಪರಮಾತ್ಮನಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ನಾನು ಮುಳುಗ್ತಾ ಇದ್ದೇನೆ, ಅದಕ್ಕಾಗಿ ನೀನು ಬಂದು ಉದ್ಧಾರ ಮಾಡಬೇಕು ಅಂತ ಕೇಳ್ತಾನೆ. ಹಾಗೆ ನಾನು ಬೇಗನೆ ಬರ್ತೇನೆ, ಏನು ಕಾಳಜಿ ಮಾಡಲಿಕ್ಕೆ ಹೋಗಬೇಡಿ ಅಂತ ದೇವರು ಯಾವಾಗ ಭೂಮಿ ತಾಯಿ ಬಂದು ಪ್ರಾರ್ಥನೆಯನ್ನು ಮಾಡಿದಳೋ ಸ್ವಲ್ಪ ವಿವೇಚನೆಯನ್ನು ಮಾಡಬೇಕು. ಭೂಭಾರ ಹರಣವನ್ನು ಮಾಡು, ನನ್ನ ಮೇಲೆ ರಾವಣ ಲಕ್ಷ್ಮಣ ಕುಂಭಕರ್ಣರಿದ್ದಾರೆ, ನೋಡ್ರಿ ಭೂಮಿಯ ಮೇಲೆ ಏನೆಲ್ಲ ಇಲ್ಲ ಹೇಳಿ ನೋಡೋಣ, ಇಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಿವೆ, ಸರೋವರಗಳಿದೆ, ಗಿಡಗಳಿದೆ, ಇದು ಯಾವುದಿದ್ರೂ ಭೂಮಿಗೆ ಅವಳು ಬನ್ನ ಭಾರನಾಗಲಿಲ್ಲ, ಆ ರಾವಣ ಒಬ್ಬ ಒಂದು ದೇಹ ಭಾರವಾಯ್ತಾ ಇವಳಿಗೆ ಭಾರವಾಯ್ತಾ, ಅದು ನಿಜವಾಗಿ ದೇಹ ಭಾರ ಆಗಲಿಲ್ಲ, ಅವಳಿಗೆ ದೇಹದಿಂದ ಭಾರವಾಗಲಿಲ್ಲ, ಮೆಂಟಲಿ ಭಾರ ಭಾಳ. ಯಾಕೆ ಹೇಳಿ ನೋಡೋಣ, ಭೂಮಿ ಅಂದರೆ ಇದು ಭೂತಾಯಿ, ಭೂತಾಯಿಯ ಗಂಡ ಯಾರು ಹೇಳಿ, ವರಾಹದೇವರು. ಆ ವರಾಹದೇವರನ್ನು ಈ ರಾವಣ ಯಾವಾಗಲೂ ಬೈತಾ ಇದ್ರೆ, ಹೆಂಡತಿಯನ್ನು ಕೂಡಿಸಿಕೊಂಡು ನಿನ್ನ ಗಂಡ ಹಾಗಿದ್ದಾನೆ, ನಿನ್ನ ಗಂಡ ಹೀಗಿದ್ದಾನೆ, ನಿನ್ನ ಗಂಡ ಅದು ಮಾಡ್ತಾನೆ ಅಂತಂದು ಬೈತಾ ಇದ್ರೆ ಅವಳಿಗೆ ತುಂಬ ತಲೆಬಿಸಿ ಆಗತ್ತೆ. ನಿನ್ನ ಮಗ ಹಾಗಿದ್ದಾನೆ, ನಿನ್ನ ಮಗ ಕಳ್ಳತನ ಮಾಡ್ತಾನೆ, ನಿನ್ನ ಮಗ ಸುಳ್ಳು ಹೇಳ್ತಾನೆ ಅಂತಂದರೆ ತಾಯಿಗೆ ತುಂಬ ಭಾರ ಆಗುತ್ತೆ. ಅದರಿಂದಾಗಿ ಮನುಷ್ಯನಿಗೆ ಎರಡು ವಾದ ಭಾರ, ಒಂದು ಫಿಸಿಕ್ ದೇಹಕ್ಕೆ ಭಾರ, ಒಂದು ಮೆಂಟಲಿ ಭಾರ ತಲೆಗೆ ಭಾರ. ಮತ್ತೊಂದು ಭೂಮಿ ತಾಯಿಗೆ ಆದ ಭಾರ ದೇಹದ ಭಾರವಲ್ಲ, ಮಾನಸಿಕವಾದ ಭಾರ, ತಲೆಗೆ ಭಾರ ತುಂಬ ಆಗಿದೆ. ಆ ಭಾರವನ್ನು ಇಳಿಸುವಂತ ಪರಮಾತ್ಮನಿಗೆ ಬೇಡಿಕೊಂಡು, ಆಗಲಮ್ಮ ನಾನು ಬರ್ತೇನೆ ಅಂತ ಹೇಳಿ ಆ ಒಂದು ಕ್ಷಣ ದೇವರು ವಿಚಾರವನ್ನು ಮಾಡ್ತಾನೆ. ವಿಚಾರವನ್ನು ಮಾಡಿ ಹೇಳ್ತಾನೆ, ನಾನು ರಾಮನಾಗಿ ಭೂಮಿಯ ಮೇಲೆ ಅವತಾರವನ್ನು ಮಾಡೋನಿದ್ದೇನೆ, ಎಲ್ಲರೂ ನೀವು ಭೂಮಿಯ ಮೇಲೆ ಬರಬೇಕು ನನ್ನ ಜೊತೆಗೆ ಸಹಾಯವನ್ನು ಮಾಡೋದಕ್ಕಾಗಿ. ನೀವೆಲ್ಲರೂ ಕೂಡ ದೇವತೆಗಳಿಗೆ ಆಜ್ಞೆಯನ್ನು ಮಾಡಿದ ಮೇಲೆ ಎಲ್ಲರ ದೇವತೆಗಳು ಭೂಮಿಯ ಮೇಲೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ದಿವಸ ಮಧ್ಯಾಹ್ನ ಅಭಿಜಿನ ಮುಹೂರ್ತದ ಕಾಲದಲ್ಲಿ ದಶರಥನ ಮನೆಯಲ್ಲಿ ಕೌಸಲ್ಯಾ ದೇವಿಯಲ್ಲಿ ಜಠರದಲ್ಲಿ ಸಾಕ್ಷಾತ್ ರಾಮಚಂದ್ರ ದೇವರು ತಾವು ಪ್ರಾದುರ್ಭೂತರಾಗ್ತಾರೆ. ರಾಘವಂ ದೃಷ್ಟ ಕೌಸಲ್ಯ ಜಠರೋದ್ಭವಂ ಬ್ರಹ್ಮ ರುದ್ರಶ್ಚ ಸೂರ್ಯಶ್ಚ
ದೇವಾದಿ ದೇವೇಂದ್ರಾದಿ ಸುರಾಶುಭಾಹ. ಯಾವಾಗ ರಾಮಚಂದ್ರ ದೇವರು ಭೂಮಿಯ ಮೇಲೆ ಅವತಾರವನ್ನು ಮಾಡಿದ್ರೋ ಎಲ್ಲ ದೇವತೆಗಳು ನಿಟ್ಟುಸಿರು ಬಿಟ್ರಂತೆ. ಅಬ್ಬ, ಇನ್ನು ಮುಂದೆ ಈ ರಾವಣ ಕುಂಭಕರ್ಣರಿಂದ ನಮಗೆ ಭಯ ಇಲ್ಲ. ಯಾಕೆ? ರಾಮ ಹುಟ್ಟಿ ಬಂದ. ಅದಕ್ಕಾಗಿ ಆ ರಾಮಚಂದ್ರ ದೇವರನ್ನು ನಾವು ವಿಶೇಷವಾಗಿ ಸ್ಮರಣೆ, ಅವರ ಅನುಗ್ರಹದಿಂದ ನಾವು ಸಂತೋಷದಿಂದ ಇರಬಹುದು ಅಂತನ್ನೋ ಮಾತನ್ನು ಹೇಳ್ತಾರಂತೆ. ಅದಕ್ಕಾಗಿ ಅಂತಹ ರಾಮಚಂದ್ರ ದೇವರು ಈ ಚೈತ್ರ ಮಾಸದಲ್ಲಿ ಹುಟ್ಟಿದ್ದಕ್ಕಾಗಿ ಚೈತ್ರ ಮಾಸ ಅತೀ ಉತ್ತಮವಾದ ಮಾಸ. ಒಂದು ಒಳ್ಳೆ ಉತ್ತಮ ಸಜ್ಜನರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತಹ ಮಾಸ. ಆದ್ದರಿಂದಾಗಿ ಇದು ಕೂಡ ಚೈತ್ರ ಮಾಸ ಅತೀ ಉತ್ತಮವಾಗಿರತಕ್ಕಂತಹ ಮಾಸ. ಅಷ್ಟೇ ಅಲ್ಲದೆ ಹೇಳ್ತಾರೆ, ಚೈತ್ರ ಮಾಸದಲ್ಲಿ ಸರಿಯೂ ನದಿಯ ಸ್ನಾನವನ್ನು ಮಾಡಲೇಬೇಕು ಅಂತನ್ನೋ ಮಾತನ್ನು ನಮಗೆ ತಿಳಿಸ್ತಾ, ವಿಶೇಷವಾಗಿ ಮುಂದಕ್ಕೇನಾಗತ್ತೆ ಅಂತನ್ನೋ ಮಾತನ್ನು ತಿಳಿಗೆ ಆ ಎಲ್ಲರೂ ರಾಮಚಂದ್ರ ದೇವರು ಮುಂದೆ ಸೀತಾದೇವಿಯನ್ನು ಕಳೆದುಕೊಳ್ತಾರೆ. ಅದು ರಾಮಾಯಣದಲ್ಲಿ ಬಂದಿರುವಂತಹ ಸುದೀರ್ಘವಾದ ಕಥೆ. ತೊನೆಗೆ ಘನಘೋರವಾಗಿರತಕ್ಕಂತಹ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ರಾವಣ ಕುಂಭಕರ್ಣರನ್ನು ರಾಮಚಂದ್ರ ದೇವರು ಸಂಹಾರವನ್ನು ಮಾಡಿ ಮುಂದೆ ಮತ್ತೆ ಅಯೋಧ್ಯಾ ಪಟ್ಟಣಕ್ಕೆ ಬಂದು ಅಲ್ಲಿ ಒಂದು ಸರಿಯೂ ನದಿಯ ಹತ್ತಿರದಲ್ಲಿ ರಾಮತೀರ್ಥ ರಾಮತೀರ್ಥ ಅಂತನ್ನೋದನ್ನು ಕಟ್ಟಿರ್ತಾರೆ. ಆ ರಾಮತೀರ್ಥದಲ್ಲಿ ಯಾರು ಇಲ್ಲಿ ಬಂದು ಸ್ನಾನವನ್ನು ಮಾಡ್ತಾರೋ ಚೈತ್ರ ಮಾಸದಲ್ಲಿ, ಅವರಿಗಿರುವಂತಹ ಸಾಕ್ಷಾತ್ ರಾಮಚಂದ್ರ ದೇವರೇ ಬಂದು ಆ ಕೈಯನ್ನು ಹಿಡಿದು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರಂತ. ಅಂದರೆ ಚೈತ್ರ ಮಾಸದಲ್ಲಿ ಸರಿಯೂ ನದಿಯ ಸ್ನಾನ ವಿಶೇಷ. ಅದರಲ್ಲಿಯೂ ಸರಿಯೂ ನದಿಯಲ್ಲಿ ಒಂದು ಭಾಗ, ಅದನ್ನು ಸ್ವಲ್ಪ ಇವತ್ತು ವಿಮರ್ಶೆ ಮಾಡಿ ತೆಗೆಯಬೇಕು ನಾವೆಲ್ಲರೂ ಕೂಡ. ಅದನ್ನು ಇತಿಹಾಸಜ್ಞರು ಕೇಳಿ ತಿಳಿದುಕೊಳ್ಳಬೇಕು. ಅಲ್ಲಿ ರಾಮತೀರ್ಥ ಅಂತಿದೆ, ಅದು ರಾಮತೀರ್ಥ ಎಲ್ಲಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಸರಿಯೂ ನದಿಯಲ್ಲಾದರೂ ಕೂಡ ಸ್ನಾನವನ್ನು ಮಾಡಿದ್ದಾರೋ ಅವರು ನಿಶ್ಚಿತವಾಗಿ ರಾಮಚಂದ್ರ ದೇವರು ಅವರಿಗೆ ಒಲೆದು ಬರ್ತಾನೆ, ಅನುಗ್ರಹವನ್ನು ಮಾಡ್ತಾನೆ ಅಂತನೋ ಮಾತನ್ನು ಹೇಳ್ತಾ ಆಗ ಹೇಳ್ತಾರೆ. ವಿಶೇಷವಾಗಿರತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಸರಿಯೂ ನದಿ ರಾಮತೀರ್ಥದ ಸ್ನಾನ ತುಂಬ ವಿಶೇಷವಾಗಿರತಕ್ಕಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕು. ಮಾಘ ಮಾಸದಲ್ಲಿ ಪ್ರಯಾಗ ಅಂತನ್ನುವಂತಹದ್ದಿರುವುದು, ಅಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ, ಅಲ್ಲಿ ಸ್ನಾನವನ್ನು ಮಾಘ ಮಾಸದಲ್ಲಿ ಪ್ರಯಾಗ ಸ್ನಾನ ತುಂಬ ವಿಶೇಷ. ಕಾಶಿ ಆಮೇಲೆ ಕಾರ್ತೀಕ ಮಾಸದಲ್ಲಿ ಕಾಶಿಯಲ್ಲಿರುವ ಪಂಚಗಂಗೆಯ ಸ್ನಾನ, ಈಚೆ ದಕ್ಷಿಣದಲ್ಲಿರುವ ಕಾರ್ತೀಕ ಮಾಸದಲ್ಲಿ ಕಾವೇರಿಯ ಸ್ನಾನ ತುಂಬ ವಿಶೇಷವಾಗಿರತಕ್ಕಂಥದ್ದು. ವೈಶಾಖ ಮಾಸದಲ್ಲಿ ನಾವು ದ್ವಾರಕಾ ಪಟ್ಟಣದಲ್ಲಿರುವಂತಹ ಗೋಮತಿ ಸಾಗರ ಸಂಗಮ ಅರ್ಥ ಅಲ್ಲಿ ಸ್ನಾನವನ್ನು ಮಾಡುವುದು ತುಂಬ ವಿಶೇಷವಾಗಿರತಕ್ಕಂಥದ್ದು ಅಂತಲೂ ಮಾತನ್ನು ನಮಗೆ ತಿಳಿಸಿಕೊಟ್ಟು ಕೊನೆಗೆ ಹೇಳ್ತಾರೆ, ಈ ಚೈತ್ರ ಮಾಸದಲ್ಲಿ ನಿಜವಾಗಿಲ್ಲೆಲ್ಲ ಹೋಗಿ ಮಾಡ್ಕೊಂಡು ಬರಬೇಕು. ಆದರೆ ಆ ದೇವತೆಗಳೇನೆ ಸೂರ್ಯೋದಯಕ್ಕಿಂತ ಮುಂಚೆ ಬೆಳಗಿನ ಜಾವ ನಮ್ಮನೆ ಹೊರಗಿರುವ ಬಾವಿಯಲ್ಲೋ ಸರೋವರದಲ್ಲೋ ಬಂದಿರ್ತಾರೆ. ಹೀಗಾಗಿ ಅಲ್ಲಿ ಆದರೂ ಹೋಗಿ ಆ ಸ್ನಾನವನ್ನು ಮಾಡಿ ರಾಮಚಂದ್ರ ದೇವರ ವಿಶೇಷವಾದ ಅನುಗ್ರಹವನ್ನು ನಾವು ಪಡೆಯಬೇಕು ಅಂತನೋ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಆ ಕಾರಣದಿಂದಾಗಿ ಚೈತ್ರ ಮಾಸದಲ್ಲಿ ರಾಮಚಂದ್ರ ದೇವರು ಅವತಾರವನ್ನು ಮಾಡಿದ್ದಕ್ಕಾಗಿ ಈ ಚೈತ್ರ ಮಾಸ ಶ್ರೇಷ್ಠವಾದ ಮಾಸ. ಆ ಚೈತ್ರ ಮಾಸದಲ್ಲಿಯೇ ಈ ಸರಿಯೂ ನದಿಯಲ್ಲಿ ಇರುವಂತಹ ರಾಮತೀರ್ಥದಲ್ಲಿ ಸ್ನಾನ ಮಾಡುವುದು ತುಂಬ ಫಲಪ್ರದ. ಆದ್ದರಿಂದಾಗಿ ಚೈತ್ರ ಮಾಸದಲ್ಲಿ ಈ ಸ್ನಾನ, ಸರಿಯೂ ನದಿಯ ಸ್ನಾನ, ಅಯೋಧ್ಯಾ ಪಟ್ಟಣಕ್ಕೆ ಹೋಗುವುದು ತುಂಬ ಫಲಪ್ರದ. ಹೇಳ್ತಾರೆ, ಅಯೋಧ್ಯಾ ಪಟ್ಟಣಕ್ಕೆ ಹೋಗುವ ಒಂದೊಂದು ಹೆಜ್ಜೆಯೂ ಕೂಡ ಒಂದೊಂದು ಅಶ್ವಮೇಧ ಯಾಗ ಮಾಡಿದ ಪುಣ್ಯವನ್ನು ತಂದುಕೊಡುತ್ತೆ ಅಂತನ್ನುವಂತಹ ಚೈತ್ರ ಮಾಸ ಮಹಾತ್ಮ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನೂ ಚೈತ್ರ ಮಾಸದ ಮಹಾತ್ಮ್ಯ ಇದೆ, ಇನ್ನೂ ಅನೇಕ ದಾನ ಧರ್ಮಗಳನ್ನು ಏನೆಲ್ಲ ಮಾಡಬೇಕು ಅಂತನ್ನೋದನ್ನು ತಿಳಿಸಿಕೊಡ್ತಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಅನೇನ ಭಾವಿಯ ಪುಣ್ಯಂ ಅವಾಪ್ನೋದು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು.